श्रुतिस्मृति पुराणानां आलयं कर्णालयं नमामि भगवत्पादं शंकरं लोकशंकरं शंकारूपेण वंचितं वंकीकृतमभूत्यय किंकरीयस्य सामाया शंकराचार्यमाश्रये प्रह्लादवरदो देवो योधसिंहपरो हरिः नृसिंहोपासकं नित्यं तं नृसिंहगुरुं भजे श्री सच्चिदानन्द शिवाभिनम्यं शिवासत्यमिदान्यतीन्द्रान् विद्यानिधीन् मन्त्रनिधीन् सदात्मनिष्ठान् भजे नमानुषस्वरूपान् सदात्मध्याननिरतं विषयेभ्यः परामुखं नौमि शास्त्रेषु निष्णातं चन्द्रशेखरभारती विवेकिनं महाप्रज्ञं धैर्योदार्यक्षमानिधिं सदाभिनवपूर्वं तं विद्यातीर्थगुरुं भजे अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुशेखरभारतीं नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीम् स्तोष्ये भक्त्या विष्णुमनादिं जगदादिं यस्मिन्नेतत् संस्कृतिचक्रं भ्रमतीतं यस्मिन् दुष्टे नश्यति तत् संस्कृतिचक्रं तं संसारध्वान्धविनाशं हरिमीडे तं संसारध्वान्धविनाशं हरिमीडे ಸೊ ಮೊದಲನೆಯ ಶ್ಲೋಕದಲ್ಲಿ ಈ ವೇದಾಂತದ ತತ್ವ ಪ್ರಮೇಯ ಅದನ್ನು ಹೇಳಿದ್ದಾರೆ. ಅದು ಯಾವುದು ಅಂದರೆ ಈ ಸಂಸಾರ ಅಥವಾ ಪ್ರಪಂಚ ಎರಡೂ ಒಂದೇನೆ. ಅದನ್ನು ನಾವು ಯಾವುದನ್ನು ಅನುಭವಿಸ್ತಾ ಇದ್ದೀವೋ ಅದು ಎಲ್ಲಿ ನೆಲೆಸಿದೆ, ಆ ಸಂಸಾರ ಅನ್ನೋದು ಎಲ್ಲಿ ನೆಲೆಸಿದೆ ಅಂತ ಕೇಳಿದರೆ ಅದಕ್ಕೊಂದು ಅಧಿಷ್ಠಾನ ಇದೆ. ಅದು ಯಾವುದು ಅಂದರೆ ವಿಷ್ಣು ಅನ್ನೋ ತತ್ವ, ಹರಿತತ್ವ, ಅದು ಬ್ರಹ್ಮತತ್ವ. ಅದು ಅದಕ್ಕೆ ವಿಷ್ಣು ಅಂತ ಹೆಸರು ಕೊಟ್ಟಿದ್ದಾರೆ. ಆ ಸಂಸಾರ ಅನ್ನೋದು ಯಾವಾಗ ನಿಲ್ಲುತ್ತೆ ಅಂತ ಹೇಳಿದರೆ, ಆ ಸಂಸಾರದಲ್ಲಿ ಇರೋ ಒಬ್ಬ ಸಂಸಾರಿ ಅಂತ ಅಂದ್ಕೊಂಡಿದ್ದಾನಲ್ಲ ಒಬ್ಬ ತನ್ನ, ಅವನು ತಾನು ಈ ಹರಿ ಸ್ವರೂಪಕ್ಕಿಂತ ಬೇರೆ ಅಲ್ಲ ಅಂತ ತಿಳ್ಕೊಂಡ್ರೆ ಆವಾಗ ಈ ಸಂಸಾರ ಚಕ್ರ ಅನ್ನೋದು ನಿಲ್ಲುತ್ತೆ ಅಂತ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಹಾಗಾದರೆ ಏನಾಯಿತು, ಈ ಯಾವ ಒಂದು ಹರಿಯನ್ನು ಸ್ತುತಿ ಮಾಡ್ತಾ ಇದ್ದಾರೋ ಆ ಹರಿ ತತ್ವ ಅನ್ನೋದು ಅಖಂಡವಾದ ಬ್ರಹ್ಮತತ್ವ, ಅದು ಚೈತನ್ಯ ಸ್ವರೂಪ, ಅದು ನಮ್ಮ ವಾಸ್ತವವಾದ ಸ್ವರೂಪವೂ ಅದೇನೆ. ಹಾಗಾಗಿ ನಾವು ಅದನ್ನು ತಿಳಿದಿಲ್ಲ ಅನ್ನೋ ಕಾರಣಕ್ಕೆ ನಾವು ನಮ್ಮನ್ನು ಒಂದು ಚಿಕ್ಕ ಅಂದರೆ ಒಂದು ಪರಿಚ್ಛಿನ್ನವಾದ ಒಂದು ಜೀವ ಅಂತ ಅಂದ್ಕೊಂಡು ನಾವು ನಮ್ಮನ್ನು ಸುಖ ದುಃಖಗಳಿಗೆ ನಾವು ನಮ್ಮನ್ನೇ ಒಳಪಡಿಸ್ಕೊಳ್ತಾ ಇದ್ದೀವಿ. ಆದರೆ ಈ ಜ್ಞಾನವನ್ನು ವೇದಾಂತ ಏನು ಮಾಡಿ ಕೊಡ್ತಾ ಇದೆ ನಮಗೆ, ಇಲ್ಲ ನೀನು ಈ ಥರ ಸಂಸಾರ ಎಲ್ಲ, ನೀನು ಸಂಸಾರ ಧರ್ಮಗಳೆಲ್ಲ ಇರೋದು ನೀನು ಅಲ್ಲದೇ ಇರುವ ಪಂಚಕೋಶಗಳಲ್ಲಿ ಅಂದರೆ ಅಂತಃಕರಣದಲ್ಲಿ ಇರೋದು, ಶರೀರ ಮನಸ್ಸಿಗೆ ಸೇರಿದ್ದದು. ಆದರೆ ನೀನು ಶರೀರ ಮನಸ್ಸುಗಳಲ್ಲ, ನೀನು ಅದರಿಂದ ಬೇರೆಯಾಗಿರೋ ಅವುಗಳಿಗೆ ಸಾಕ್ಷಿಯಾಗಿರೋ ಚೈತನ್ಯ ನೀನು. ಆವಾಗ ಚೈತನ್ಯ ಅಂತ ತಿಳ್ಕೊಂಡಾಗ ನಮ್ಗೇನಾಗುತ್ತೆ ಅಂದರೆ, ಒಂದು ಚೈತನ್ಯಕ್ಕೆ ಒಂದು ಪುಟ್ಟ ಚೈತನ್ಯ ದೊಡ್ಡ ಚೈತನ್ಯ ಅಂತ ಇಲ್ಲವೇ ಇಲ್ಲ. ಚೈತನ್ಯ ಅನ್ನೋದಕ್ಕೆ ಅದನ್ನು ಪುಟ್ಟದಾಗಿ ತೋರಿಸೋದು ಈ ಶರೀರಾದಿಗಳು. ಆ ಶರೀರಾದಿಗಳು ನಾವಲ್ಲ ಅಂತ ಹೇಳಿದ ಮೇಲೆ ಆ ಚೈತನ್ಯಕ್ಕೆ ಒಂದು ಲಿಮಿಟೇಷನ್ ಅನ್ನೋದು ಬರೋದೇ ಇಲ್ಲ, ಅದಕ್ಕೆ ಒಂದು ಪರಿಚ್ಛಿನ್ನತೆ ಅನ್ನೋದು ಬರೋದೇ ಇಲ್ಲ. ಆವಾಗ ಅದು ಅಖಂಡವಾದ ಅಪರಿಚ್ಛಿನ್ನ ಸ್ವರೂಪ, ಅದು ಆ ಸ್ವರೂಪವೇ ವಿಷ್ಣು ತತ್ವ, ವ್ಯಾಪಕವಾದ ತತ್ವ ಅಂತ ಇರೋದ್ರಿಂದ ಆ ತತ್ವಕ್ಕಿಂತ ನಾನು ಬೇರೆ ಅಲ್ಲ ಅಂತ ತಿಳ್ಕೊಂಡಾಗ ಇವನಿಗೆ ಈ ಸಂಸಾರ ಚಕ್ರ ಅನ್ನೋದು ಭ್ರಮಣ ಆಗೋದು ನಿಲ್ಲುತ್ತೆ ಅಂತ ಮೊದಲನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಇವಾಗ ನಾವು ಬೇರೆ ಬೇರೆ ಶ್ಲೋಕಗಳಲ್ಲಿ ಈ ವೇದಾಂತ ತತ್ವದ ಬೇರೆ ಬೇರೆ ಮುಖಗಳನ್ನ ಹೇಳ್ಕೊಟ್ಟೆ ಬಂದಿದ್ದಾರೆ. ಇವಾಗ 13ನೇ ಶ್ಲೋಕ ನಾವು ನೋಡಿದ್ದೀವಿ, ನೋಡಿ ಮುಗಿಸಿದ್ದೀವಿ. 14ನೇ ಶ್ಲೋಕವನ್ನು ನಾವು ಪ್ರಾರಂಭ ಮಾಡಬೇಕಿವಾಗ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ಒಂದು ಪೀಠಿಕೆ, ದೊಡ್ಡ ಪೀಠಿಕೆ ಕೊಡ್ತಾ ಇದ್ದಾರೆ 14ನೇ ಶ್ಲೋಕಕ್ಕೆ. ಅದಕ್ಕೆ ಏನು ಅದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಆ ಶ್ಲೋಕದಲ್ಲಿ ಬರುವ ಎರಡು ಮುಖ್ಯವಾದ ಶ್ರುತಿ ವಾಕ್ಯಗಳನ್ನ ತಗೊಂಡು ಆ ಶ್ರುತಿ ವಾಕ್ಯಕ್ಕೆ ಈ ವ್ಯಾಖ್ಯಾನ ಮಾಡಿದವರು ತುಂಬ ಚೆನ್ನಾಗಿ ಅರ್ಥ ಕೊಡ್ತಾ ಇದ್ದಾರೆ. ಈ ಥರ ನಮಗೆ ಅರ್ಥವನ್ನು ಎಲ್ಲೂ ಸಾಮಾನ್ಯವಾಗಿ ನೋಡೋಕ್ಕಾಗೋದಿಲ್ಲ, ಆದರೆ ಅಷ್ಟು ಚೆನ್ನಾಗಿ ಇವರು ಈ ಅರ್ಥವನ್ನು ಕೊಟ್ಟಿದ್ದಾರೆ. ಎರಡು ಮುಖ್ಯವಾದ ಶ್ರುತಿ ವಾಕ್ಯಗಳು, ಅದನ್ನು ನಾವು ನೋಡೋಣ. ನಮಗೆ ತುಂಬ ಲಾಭದಾಯಕವಾಗಿರುತ್ತೆ ಈ ಎರಡು ಶ್ರುತಿ ವಾಕ್ಯಗಳ ಒಂದು ಅರ್ಥವನ್ನು ನಾವು ತಿಳ್ಕೊಳ್ಳೋದು ನಮಗೆ ಈ ವೇದಾಂತವನ್ನು ತಿಳ್ಕೊಳ್ಳೋಕ್ಕೆ ನಮ್ಮ ಸಾಧನೆಗೆ ತುಂಬ ಪ್ರಯೋಜನವಾಗುತ್ತೆ ಅಂತ ನಾವು ಇದನ್ನು ಗಮನಿಸೋಣ. ಇವಾಗ ಇವಾಗ ಈ ಈ ಪೀಠಿಕೆಯನ್ನು ಓದಿದ ಮೇಲೆ ನಾನು ಆ ಶ್ಲೋಕವನ್ನು ಓದ್ತೀನಿ, ಯಾಕಂದರೆ ಪೀಠಿಕೆಯನ್ನು ಮೊದಲು ಕೊಟ್ಟಿದ್ದಾರೆ ಅವರು. ಪೀಠಿಕೆ ಅಂದರೆ ಒಂದು ಇಂಟ್ರಡಕ್ಷನ್ ಅಂತ. ಸೊ ಇದರಲ್ಲಿ ಏಕೋ ದೇವ ಸರ್ವಭೂತೇಶು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ. ಇದು ಈ ಸಂಸ್ಕೃತ ಪುಸ್ತಕದಲ್ಲಿ 55ನೇ ಪೇಜ್, ಯಾರು ನೋಡ್ತಾ ಇದ್ದಾರೋ ಅವ್ರು ನೋಡ್ಬೋದು ಇದನ್ನು. 55ನೇ ಪೇಜಲ್ಲಿದೆ ಇದು ಕೆಳಗಡೆ. ಸೊ ಇದು ಶ್ವೇತಾಶ್ವತರ ಉಪನಿಷತ್ತಲ್ಲಿ ಇರೋ ಒಂದು ವಾಕ್ಯ ಇದು. ಇದಾದಮೇಲೆ
द्वासुपर्णा सयुजासखाया समानं वृक्षं परिशश्वजाते तयोरन्य पिप्पलं स्वाद्वत्ति अनश्नन् अन्यो अभिचाकशीति अंत ಒಂದು ಮುಂಡಕೋಪನಿಷತ್ ಮುಖ್ಯವಾದ ಮುಂಡಕೋಪನಿಷತ್ ಶ್ರುತಿ ಇದು ಸೊ ಹಾಗಾಗಿ ಎರಡು ಶ್ರುತಿಗಳು ತುಂಬಾ ಮುಖ್ಯವಾದ್ದು ಅದ್ವೈತದಲ್ಲಿ ಶಂಕರಾಚಾರ್ಯರು ಇದನ್ನ ಅಲ್ಲಲ್ಲಿ ಉದಾಹರಿಸಿದ್ದಾರೆ ಹಾಗಾಗಿ ಈ ಎರಡು ಶ್ಲೋಕ ಇದಕ್ಕೆ ಈ ಎರಡನೇದು ಹೇಳಿದ್ನಲ್ಲ ದ್ವಾಸುಪರ್ಣ ಅನ್ನೋದು ಈ ಶ್ರುತಿಯನ್ನ ಬ್ರಹ್ಮಸೂತ್ರದಲ್ಲೂ ಕೂಡ ವಿಚಾರ ಮಾಡಿದ್ದಾರೆ ಹಾಗಾಗಿ ತುಂಬಾ ಮುಖ್ಯವಾದ ಎರಡು ಶ್ರುತಿಗಳು ಇದಕ್ಕೆ ಇವರು ಈ ವ್ಯಾಖ್ಯಾತ ತುಂಬಾ ಚೆನ್ನಾಗಿ ದೀರ್ಘವಾಗಿ ಒಂದು ವ್ಯಾಖ್ಯಾನ ಮಾಡಿದ್ದಾರೆ ಅದನ್ನ ನಾವು ನೋಡೋಣ ಇಲ್ಲಿ ಇಮೌ ಮಂತ್ರೌ ಆತ್ಮನಃ ಅವಿದ್ಯಾ ಕರ್ತೃತ್ವಾದಿಕಂ ಪರಮಾರ್ಥತಃ ತದ್ರಾಹಿತ್ಯಂಚ ಬೋಧಯತಃ ಈ ಎರಡು ಮಂತ್ರಗಳು ಕೂಡ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಈ ಆತ್ಮನಿಗೆ ಅಂದರೆ ಅವಿದ್ಯಾ ಕರ್ತೃತ್ವಾದಿಕಂ ಅಂತ ಹೇಳಿದ್ರೆ ಈ ಜೀವ ಆತ್ಮ ಅನ್ನೋದು ಜೀವನಾಗಿ ಇರೋದಕ್ಕೆ ಅವಿದ್ಯೆಯೇ ಕಾರಣ ಅನ್ನೋದನ್ನ ತೋರಿಸ್ತಾ ಇದೆ ಈ ಎರಡು ಮಂತ್ರಗಳು ಕೂಡ ಅದನ್ನೇ ತೋರಿಸ್ತಾ ಇದೆ ಆಮೇಲೆ ಪಾರಮಾರ್ಥಿಕವಾಗಿ ಜೀವನಿಗೆ ಅವಿದ್ಯೆ ಅನ್ನೋದು ಇಲ್ಲ ಆತ್ಮನಿಗೆ ಅವಿದ್ಯೆ ಅನ್ನೋದು ಇಲ್ಲ ಅನ್ನೋದನ್ನು ತೋರಿಸ್ತಾ ಇದೆ ಹಾಗಾದ್ರೆ ಏನಾಯ್ತು ಆತ್ಮನಿಗೆ ಒಂದು ಕಾರಣದಿಂದ ಅವಿದ್ಯೆ ಅನ್ನೋದು ಅದಕ್ಕೆ ಬಂದಾಗ ಅದು ಜೀವ ಅಂತ ಅನಿಸ್ಕೊಡುತ್ತೆ ಆದರೆ ವಾಸ್ತವವಾಗಿ ಆತ್ಮನಿಗೆ ಅವಿದ್ಯೆ ಅನ್ನೋದು ತಟ್ಟಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ವಸ್ತುಸ್ಥಿತಿ ಇದೆ ಹಾಗಾಗಿ ಈ ವಿಷಯವನ್ನು ಈ ಎರಡು ಮಂತ್ರಗಳಿಗೂ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಅನಯೋಶ್ಚ ಏವಂ ಅರ್ಥಃ ಈ ಎರಡು ಶ್ರುತಿಗಳಿಗೂ ಕೂಡ ಈಗ ಅರ್ಥ ಇದೆ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಅವರು ಈ ಶ್ವೇತಾಶ್ರುತನ ಶ್ರುತಿ ಇದೆಯಲ್ಲ ಅದಕ್ಕೆ ಸ್ವಲ್ಪ ದೀರ್ಘವಾಗಿ ಹೇಳಿದ್ದಾರೆ ಆಮೇಲೆ ಈ ಮುಂಡಕ ಉಪನಿಷತ್ ಶ್ರುತಿಗೆ ಅಷ್ಟು ದೀರ್ಘವಾಗಿ ಹೇಳಿದ್ರು ಕೂಡ ಅದರ ಒಂದು ತಿರುಳನ್ನು ತುಂಬ ಚೆನ್ನಾಗಿ ತಂದುಕೊಟ್ಟಿದ್ದಾರೆ ಸೊ ಇವಾಗ ಈ ಶ್ವೇತಾಶ್ರುತರ ಉಪನಿಷತ್ ಮಂತ್ರವನ್ನು ಇಲ್ಲಿ ಇವರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಪುರಾಣ ಪ್ರಸಿದ್ಧಂ ಬ್ರಹ್ಮ ವಿಷ್ಣು ರುದ್ರಾಣಾಂ ಭೇದಂ ಪಾರಯತಿ ಏಕ ಇತಿ ನೋಡಿದ್ರೆ ಏಕೋ ದೇವಃ ಸರ್ವಭೂತೇಶು ಗೂಢಃ ಅಂತ ಹೇಳುವಾಗ ಏಕೋ ದೇವಃ ಒಂದೇ ದೇವ ಅಂದರೆ ಚೈತನ್ಯ ಸ್ವರೂಪ ಅಲ್ಲ ಒಂದೇ ಚೈತನ್ಯ ಸ್ವರೂಪ ಅನ್ನೋದು ಯಾಕಂದರೆ ದಿವ್ ಅಂತ ಒಂದು ಧಾತುವಿಂದ ಬರುತ್ತೆ ಅದು ದಿವ್ ಅಂತ ಹೇಳಿದ್ರೆ ದ್ಯೋತನಾದ್ವ ಅಂತ ಒಂದು ಅರ್ಥ ಕೊಟ್ಟಿದೆ ನಾನಾ ಅರ್ಥಗಳಿದೆ ಅದಕ್ಕೆ ಹಾಗಾಗಿ ದ್ಯೋತನ ಅಂತ ಹೇಳಿದ್ರೆ ಅದು ಬೆಳಗ್ತಾ ಇದೆ ಅಂತ ಹಾಗಾಗಿ ಆ ಒಂದು ಬೆಳಗುವ ಸ್ವರೂಪ ಯಾವುದು ಅದು ಚೈತನ್ಯ ಸ್ವರೂಪ ಅದು ಆ ಚೈತನ್ಯ ಸ್ವರೂಪ ಒಂದೇ ಅಂತ ಹೇಳುವಾಗ ಇವರೇನು ಹೇಳ್ತಾ ಇದ್ದಾರೆ ಅದು ಈ ಶ್ರುತಿಯಲ್ಲಿ ಬಂದಿರೋದು ಈ ಪ್ರಪಂಚಕ್ಕೆ ಕಾರಣವಾಗಿರೋ ಒಂದು ಚೈತನ್ಯ ಅಂತ ಬರ್ತಾ ಇದೆ ಅವಾಗ ಸಾಮಾನ್ಯವಾಗಿ ನಮ್ಗೆ ಏನು ಅನ್ಕೊಳ್ತೀವಿ ಅಂತ ಹೇಳಿದ್ರೆ ಬ್ರಹ್ಮ ವಿಷ್ಣು ಶಿವ ಅಂತ ಈ ಮೂರು ಕೂಡ ಸೃಷ್ಟಿ ಸ್ಥಿತಿ ಸಂಹಾರ ಅಂತ ಒಂದು ಮೂರು ಕಾರ್ಯಗಳನ್ನ ಮಾಡೋದಕ್ಕೆ ಮೂರು ಬೇರೆ ಬೇರೆ ವ್ಯಕ್ತಿಗಳಿದ್ದಾರೆ ಅಂತ ಒಂದು ಭಾವನೆ ನಮಗೆ ಬರ್ಬೋದು ಆದರೆ ಆ ಥರ ಇಲ್ಲ ಅದು ತಪ್ಪಾದ ಭಾವನೆ ಅದು ಇರೋದು ಒಂದೇ ಚೈತನ್ಯವೇ ಆ ಒಂದೇ ಚೈತನ್ಯವೇ ಈ ಮೂರು ಕೆಲಸಗಳನ್ನು ಮಾಡೋದಕ್ಕೆ ಮೂರು ರೂಪಗಳನ್ನ ತಗೊಳುತ್ತೆ ಹೊರತು ಮೂರು ಬೇರೆ ಬೇರೆ ವ್ಯಕ್ತಿಗಳಲ್ಲ ಅದು ಅನ್ನೋದನ್ನು ನಮಗೆ ಬೇರೆ ಬೇರೆ ಕಡೆ ತುಂಬ ತೋರಿಸಿದ್ದಾರೆ ವಿಷ್ಣು ಪುರಾಣದಲ್ಲಿ ತುಂಬಾ ಚೆನ್ನಾಗಿ ಅದನ್ನು ಪ್ರತಿಪಾದನೆ ಮಾಡಿದ್ದಾರೆ ಸೊ ಇದನ್ನು ಇವರು ಹೇಳ್ತಾ ಇದ್ದಾರೆ ಪುರಾಣ ಪ್ರಸಿದ್ಧಂ ಬ್ರಹ್ಮ ವಿಷ್ಣು ರುದ್ರಾಣ ಭೇದಂ ಬಾರಯತಿ ಪುರಾಣದಲ್ಲಿ ಮೂರು ಜನನೂ ಬೇರೆ ಬೇರೆ ಅಂತ ತೋರಿಸ್ತಾರಲ್ಲ ಅದಕ್ಕೆ ಮೂರು ಜನರು ವಾಸ್ತವವಾಗಿ ಬೇರೆ ಬೇರೆ ವ್ಯಕ್ತಿಗಳಲ್ಲ ಅನ್ನೋದನ್ನು ಈ ಒಂದೇ ವ್ಯಕ್ತಿಯೇ ಅಂತ ಒಂದೇ ವಸ್ತುವೇ ಅಂತ ಹೇಳ್ತಾರೆ ಈ ಮಂತ್ರ ಅದೇ ಏಕ ಅಂತ ಒಂದು ಶಬ್ದ ಅಂತ ಹೇಳ್ತಾ ಇದೆ ದೇವಃ ಸ್ವಪ್ರಕಾಶ ಚಿದ್ರೂಪ ಅಂದರೆ ದೇವ ಅಂತ ಹೇಳಿದ್ರೆ ಏನು ಸ್ವಪ್ರಕಾಶವಾಗಿರೋ ಚೈತನ್ಯ ಸ್ವರೂಪ ಅದು ಸ್ವಪ್ರಕಾಶ ಅಂದರೆ ಅದಕ್ಕೆ ಬೇರೆ ಕಡೆಯಿಂದ ಒಂದು ಬೆಳಕಿದಕ್ಕೆ ಇದನ್ನು ಬೆಳಗಬೇಕು ಅಂತ ಅವಶ್ಯಕತೆ ಇಲ್ಲ ಇದು ಸಾನಾಗೇ ಬೆಳಗ್ತಾ ಇದೆ ಇದು ಸೆಲ್ಫ್ ಲೂಮಿನಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಹಾಗಾಗಿ ಅಂಥ ಒಂದು ವಸ್ತು ಇದು ಆಮೇಲೆ ಸ ಕುತ್ರ ಇತಿ ಆಕಾಂಕ್ಷಾಯಾಮಹ ಸರಿ ಈ ಒಂದು ಚೈತನ್ಯ ಸ್ವರೂಪ ಎಲ್ಲಿದೆ ಅಂತ ಒಂದು ನಮಗೆ ಒಂದು ಆಕಾಂಕ್ಷೆ ಬಂದರೆ ಅದಕ್ಕೆ ಉತ್ತರ ಕೊಡುತ್ತೆ ಉಪನಿಷತ್ತೆ ಉತ್ತರ ಕೊಡುತ್ತೆ ಸರ್ವಭೂತೇಶು ಇತಿ ಅಂದರೆ ಎಲ್ಲ ಜೀವನಗಳಲ್ಲೂ ಕೂಡ ಈ ಚೈತನ್ಯ ಸ್ವರೂಪ ಇದ್ದೇ ಇದೆ ಅಂತ ಇದು ಯಾರು ಅವರೆಲ್ಲ ಯಾರು ಅಂತ ಕೇಳಿದ್ರೆ ಬ್ರಹ್ಮಾದಿ ಸ್ತಂಭಾಂತೇಶು ಬ್ರಹ್ಮ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮ ಅನ್ನೋದು ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಪ್ರಥಮ ಜೀವಿ ಅಂತ ಹೇಳಿದ್ದಾರೆ ಪ್ರಥಮ ಜೀವ ಅವನೇನೆ ಅಂತ ಹಾಗಾಗಿ ಅವನಿಂದ ಹಿಡಿದು ಅವನಿಗೆ ಎಲ್ಲರಿಗಿಂತ ಉತ್ಕೃಷ್ಟವಾದ ಜೀವ ಅವನಿಂದ ಹಿಡಿದು ಬಾಕಿ ಎಲ್ಲರೂ ಕೂಡ ಒಂದು ಕೊನೆಯ ಒಂದು ಸಣ್ಣ ಒಂದು ಕ್ರಿಮಿಕೀಟ ಅಂತ ಯಾವುದು ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ ಅಂತ ನಾವು ಯಾವುದನ್ನು ಹೇಳ್ಬೋದು ಸ್ತಂಭ ಅಂತ ಹೇಳಿದ್ರೆ ತುಂಬ ಚಿಕ್ಕದಾಗಿರೋ ಕೀಟ ಅಂತ ಹೌದು ಆ ಬ್ರಹ್ಮಕೀಟ ಜನನಿ ಅಂತ ಬರುತ್ತಲ್ಲ ಲಲಿತಾ ಶಾಸ್ತ್ರದಲ್ಲಿ ಹಾಗಾಗಿ ಇವರೆಲ್ಲದರಲ್ಲೂ ಕೂಡ ಈ ಚೈತನ್ಯ ಬೆಳಗ್ತಾ ಇದೆ ಅಂದರೆ ಏನರ್ಥ ಅಂದರೆ ಯಾವ ಯಾವ ಒಂದು ವ್ಯಕ್ತಿಗೆ ನಾನೊಂದು ವ್ಯಕ್ತಿ ಅಂತ ಅನ್ನಿಸ್ತಾ ಇದೆಯೋ ಆ ವ್ಯಕ್ತಿಯ ಒಳಗಡೆ ಚೈತನ್ಯ ಸ್ವರೂಪವಾಗಿರೋದು ಇದೇನೆ ಈ ಒಂದು ಚೈತನ್ಯ ಸ್ವರೂಪವೇ ಇದೆ ಅದು ಎರಡು ಚೈತನ್ಯ ಇಲ್ಲ ಇರೋದು ಇದೊಂದೇ ಚೈತನ್ಯ ಅಂತ ಸೊ ಹೀಗೆ ಬ್ರಹ್ಮಾದಿ ಸ್ತಂಭಾಂತೇಶು ಆಮೇಲೆ ತರಿಹಿ ಕಿಮಿತಿ ನ ಅನುಭೂಯತೆ ಇತ್ಯತಃ ಸರಿ ನಮ್ಮಲ್ಲೇ ಆ ಚೈತನ್ಯ ಇದ್ದರೆ ನಮ್ಗೆ ಯಾತಕ್ಕಾದರೂ ಒಂದು ಅನುಭವ ಬರ್ತಾ ಇಲ್ಲ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಗೂಢ ಇದೆ ಅದು ತುಂಬ ತನ್ನನ್ನು ತುಂಬ ಬಚ್ಚಿಟ್ಕೊಂಡ್ಬಿಟ್ಟಿದೆ ಅದು ಅದಿದೆ ಒಳಗಡೆ ಆದರೆ ತನ್ನನ್ನು ತೋರಿಸ್ಕೊಳ್ತಾ ಇಲ್ಲ ಒಳಗಡೆ ಬಚ್ಚಿಟ್ಕೊಂಡ್ಬಿಟ್ಟಿದೆ ಅದು ಅಂದರೆ ಇಟ್ ಸೀಕ್ರೆಟ್ ಆಗಿದೆ ಅದು ಅಂತ
अज्ञानेन आवृतत्वात् न सामान्य प्रज्ञैहि अनुभूयते इत्यर्थः इदु अज्ञानदिंद आवरण बंदिरोदिंद अंद्रे ई चैतन्य स्वरूप ओळगडे इदे अदन्न ई अज्ञान अन्नोदु मुच्चिदे ಹಾಗಾಗಿ ಆ ಚೈತನ್ಯವನ್ನು ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ ಯಾರಿಗೂ ಅದು ಸ್ವಪ್ರಕಾಶ ಅಂತ ಹೇಳಿದಾರೆ ಬೇರೆ ಅಂಥ ವಸ್ತು ನಮ್ಮ ಒಳಗಡೆ ಇದ್ರೂ ಕೂಡ ನಾವು ಯಾತಕ್ಕೆ ಅದನ್ನು ನಮಗೆ ಅನುಭವಕ್ಕೆ ಬರ್ತಾ ಇಲ್ಲ ಅಂತ ಕೇಳಿದ್ರೆ ಅಜ್ಞಾನದಿಂದ ಅದು ಮುಚ್ಚಲ್ಪಟ್ಟಿದೆ ಅಂತ ಹೇಳಿದ್ದಾರೆ ಇದನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇವಾಗ ನೋಡಿ ಈ ಸೂರ್ಯ ಚೆನ್ನಾಗಿ ಬೆಳಗ್ತಾ ಇದೆ ಆದರೆ ಒಂದೊಂದು ಸಮಯದಲ್ಲಿ ಮೇಘ ಏನಾಗುತ್ತೆ ಬರುತ್ತೆ ಬಂದು ಸೂರ್ಯನನ್ನು ಮುಚ್ಚುತ್ತೆ ಅಂತ ನಾವು ಹೇಳ್ತೀವಿ ಯಾಕಂದರೆ ಭೂಮಿಯಲ್ಲಿ ಇದ್ದುಕೊಂಡು ಸೂರ್ಯನನ್ನ ತಲೆ ಎತ್ತಿ ನೋಡೋಕ್ಕೆ ಒಬ್ಬ ಪ್ರಯತ್ನ ಮಾಡಿದಾಗ ಅವಾಗ ಏನಾಗುತ್ತೆ ಮೇಘ ಬಂದು ಮಧ್ಯದಲ್ಲಿ ಮುಚ್ಚಿಕೊಂಡಿದೆ ಅಂತ ಹೇಳ್ತೀವಿ ಅವಾಗ ಅವನೇ ಕೂಡ ಏನು ಹೇಳ್ತಾನೆ ಅಂದರೆ ಅವನು ಈ ಮೇಘ ನೋಡಿ ಸಾಮಾನ್ಯ ಜನಗಳ ಒಂದು ಅರಿವು ಅಥವಾ ಅವರು ಹೇಳೋದು ಹೇಗಿರುತ್ತೆ ಅಂತ ಹೇಳಿದ್ರೆ ಮೋಡ ಮೋಡ ಸೂರ್ಯನನ್ನ ಮುಚ್ಚಿದೆ ಅಂತ ಹೇಳ್ತಾನೆ ಹೊರತು ನನ್ನ ಕಣ್ಣು ದೃಷ್ಟಿಯನ್ನು ಮೋಡ ಮುಚ್ಚಿದೆ ಅಂತ ಹೇಳೋದಿಲ್ಲ ಆದರೆ ಆಗ್ತಾ ಇರೋದು ಏನು ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಸೂರ್ಯನನ್ನು ಈ ಮೋಡ ಏನು ಮುಚ್ಚಕ್ಕಾಗೋದೇ ಇಲ್ಲ ಖಂಡಿತ ಆದರೆ ಇವನ ಒಂದು ದೃಷ್ಟಿಯನ್ನು ಅದು ಮುಚ್ಚಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಅದನ್ನು ಹೇಳೋದಿಲ್ಲ ಸಾಮಾನ್ಯವಾಗಿ ಆ ಸೂರ್ಯನನ್ನು ಮುಚ್ಚಿದೆ ಅಂತ ಹೇಳ್ತಾನೆ ಅದೇ ತರನೇ ಇಲ್ಲೂ ಕೂಡ ಈ ಆತ್ಮಸ್ವರೂಪವನ್ನು ಖಂಡಿತ ಅಜ್ಞಾನ ಅನ್ನೋದು ಮುಚ್ಚಕ್ಕಾಗೋದೇ ಇಲ್ಲ ಆದರೆ ಆತ್ಮಸ್ವರೂಪವನ್ನು ನೋಡೋಕ್ಕೆ ಅಂತ ಒಬ್ಬ ಪ್ರಯತ್ನ ಮಾಡ್ತಾನಲ್ಲ ಅವನಿಗೆ ಇದು ಮುಚ್ಚಿದೆ ಅಂತ ನಾವು ಹೇಳ್ತೀವಿ ಶಾಸ್ತ್ರ ಅದನ್ನೇ ಹೇಳೋದು ಅವಾಗ ಹಾಗಾಗಿ ಈ ಅಜ್ಞಾನ ಅನ್ನೋದು ಆವರಣದಿಂದ ಏನು ಮಾಡ್ತಾ ಇದೆ ಅಂದರೆ ತನ್ನ ಸ್ವರೂಪ ಏನು ಅನ್ನೋದನ್ನು ತಿಳ್ಕೊಳ್ಳದೇ ಇರೋ ಥರ ಮಾಡಿಬಿಟ್ಟಿದೆ ಅದು ಆವರಣ ಶಕ್ತಿ ಅಂತ ಅದು ಅದು ಅಷ್ಟು ಮಾತ್ರ ಮಾಡಿ ನಿಂತಿಲ್ಲ ಅದು ಅದಾದ ಮೇಲೆ ಮುಂದಕ್ಕೆ ಹೋಗೋದು ಏನು ಮಾಡಿದೆ ಅಂತ ಹೇಳಿದ್ರೆ ವಿಕ್ಷೇಪ ಶಕ್ತಿ ಅಂತ ಒಂದು ಇಟ್ಕೊಂಡು ನಮ್ಮನ್ನು ಬೇರೆ ಬೇರೆ ವ್ಯಕ್ತಿಗಳಾಗಿ ತೋರಿಸ್ಬಿಟ್ಟಿದೆ ಅದು ಹಾಗಾಗಿ ಈ ಒಂದು ವಿಷಯವನ್ನು ಭಗವತ್ಪಾದರು ಮಾಯಾ ಪಂಚಕಂ ಅಂತ ಓದಿದೆ ಅದಕ್ಕೆ ಅದರಲ್ಲಿ ಹೇಳ್ತಾರೆ ಅಘಟಿತ ಘಟನಾ ಪಟೀಯಸಿ ಮಾಯಾ ಅಂತ ಯಾವುದು ಸಾಧ್ಯವೇ ಇಲ್ಲವೋ ನಡೆಯೋಕ್ಕೆ ನಡೆಸಕ್ಕೆ ಅಂಥದನ್ನು ನಡೆಸಿ ತೋರಿಸ್ಬಿಡುತ್ತೆ ಈ ಮಾಯೆ ಅಂತ ಹೇಳಿದ್ದಾರೆ ಹಾಗಾಗಿ ಈ ಆತ್ಮನಿಗೆ ಬ್ರಹ್ಮಕ್ಕೆ ಯಾವುದೂ ಕೂಡ ಅದನ್ನು ಮುಚ್ಚಕ್ಕೆ ಸಾಧ್ಯವೇ ಇಲ್ಲ ಆದರೆ ಈ ಮಾಯೆ ಏನು ಮಾಡುತ್ತೆ ಅದನ್ನು ಮುಚ್ಚಿರೋ ಥರ ತೋರಿಸ್ಬಿಡುತ್ತೆ ನಮಗೆ ಅಂತ ಹಾಗಾಗಿ ಅಂಥ ಒಂದು ಆವರಣ ಶಕ್ತಿ ಇದು ಅಂತ ಹೇಳಿದ್ರು ಆಮೇಲೆ ಇನ್ನೊಂದು ವಿಷಯ ಕೂಡ ಇದರಲ್ಲಿದೆ ಈ ಗೂಢ ಅಂತ ಹೇಳಿದ್ರಲ್ಲ ಈ ಅಜ್ಞಾನೇನ ಆವೃತತ್ವಾತ್ ಅಂತ ಹೇಳಿದ್ರಲ್ಲ ಇದಕ್ಕೆ ಒಂದು ತುಂಬ ಚೆನ್ನಾಗಿರೋ ಒಂದು ವಿಷಯ ಅಂತರ್ಯಾಮಿ ಬ್ರಾಹ್ಮಣಂ ಅಂತ ಒಂದಿದೆ ಬೃಹದಾರಣ್ಯಕ ಪ್ರದೇಶದಲ್ಲಿ ಇವರೇ ಕೂಡ ಈ ವ್ಯಾಖ್ಯಾತನೆ ಹಿಂದೆ ಒಂದು ಶ್ಲೋಕದಲ್ಲಿ ಅಂತರ್ಯಾಮಿ ತತ್ವವನ್ನು ಒಂದು ಆ ಮಂತ್ರವನ್ನು ತುಂಬ ಚೆನ್ನಾಗಿ ದೀರ್ಘವಾಗಿ ಉಲ್ಲೇಖ ಮಾಡಿದ್ದಾರೆ ವ್ಯಾಖ್ಯಾನ ಮಾಡಿದ್ದಾರೆ ಅದರಲ್ಲಿ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಈ ಅಂತರ್ಯಾಮಿ ಅಂತ ಚೈತನ್ಯ ಇದೆಯಲ್ಲ ಅದೇ ಈ ವಿಷ್ಣು ಚೈತನ್ಯ ನಮ್ಮ ಆತ್ಮಸ್ವರೂಪ ಅದು ಎಲ್ಲರಲ್ಲೂ ಕೂಡ ಇದೆ ಆದರೆ ಅದು ಇದೆ ಅನ್ನೋದು ಆಯಾ ವ್ಯಕ್ತಿಗಳಿಗೆ ಗೊತ್ತಾಗ್ತಾ ಇಲ್ಲ ನನ್ನೊಳಗಡೆ ಅದೇ ಇದ್ದುಕೊಂಡು ನನ್ನ ಈ ಒಂದು ಚಟುವಟಿಕೆಗಳೆಲ್ಲ ಮಾಡಿಸ್ತಾ ಇದೆ ಅಂದರೆ ಈ ಚಟುವಟಿಕೆಗಳಿಗೆಲ್ಲ ಕಾರಣವಾಗಿರೋ ಆ ವಸ್ತು ಇದೆ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ ಹಾಗಾಗಿ ಅದು ಉಪನಿಷತ್ ಮಂತ್ರದಲ್ಲೇ ಬರುತ್ತೆ ಅದು ಒಳಗಡೆ ಇದೆ ಆದರೆ ಆ ಜೀವಕ್ಕೆ ಅದು ಇದೆ ಅಂತ ಗೊತ್ತಾಗ್ತಾ ಇಲ್ಲ ಇದೇ ಒಳಗಡೆ ಇದ್ಕೊಂಡು ಇದನ್ನೆಲ್ಲ ಮಾಡಿಸ್ತಾ ಇದೆ ಅಂತ ಆದರೆ ಅದು ಅಂತರ್ಯಾಮಿ ಅಂತ ಅವರು ತೋರಿಸ್ತಾರೆ ಯಾಜ್ಞವಲ್ಕ್ಯರು ಅಂತರ್ಯಾಮಿ ಇದೇನೆ ಅಂತ ತೋರಿಸ್ತಾರೆ ತೋರಿಸ್ಬಿಟ್ಟು ಹೇಳ್ತಾರೆ ಹೇಳ್ಕೊಡ್ತಾರೆ ಇದು ನಿನಗೆ ಮಾತ್ರ ಅಂತರ್ಯಾಮಿ ಅಲ್ಲ ನಿನಗೆ ಎಲ್ಲರಿಗೂ ಕೂಡ ಈ ಇಡೀ ಪ್ರಪಂಚದಲ್ಲಿರೋ ಎಲ್ಲ ಜೀವರುಗಳಿಗೂ ಕೂಡ ಇದೆ ಅಂತರ್ಯಾಮಿ ಅದೇ ಆತ್ಮ ನಿನ್ನ ನನ್ನ ಎಲ್ಲರ ಆತ್ಮನೂ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಮಹಾವಾಕ್ಯ ಒಂದು ಉಪದೇಶವೇ ಅಲ್ಲಿ ಆಗೋಗ್ಬಿಡುತ್ತೆ ಅಲ್ಲಿ ಹೀಗೆ ಒಂದು ಹೇಳಿರೋದ್ರಿಂದ ಇದು ಗೂಢ ಅಂತ ಹೇಳುವಾಗ ಶಂಕರಾಚಾರ್ಯರು ಇದಕ್ಕೊಂದು ಉದಾಹರಣೆ ಕೊಟ್ಟಿದ್ದಾರೆ ಯಾವುದು ಅಂದರೆ ಈ ತೊಗಲು ಗೊಂಬೆ ಅಂತ ಹೇಳ್ತೀವಲ್ಲ ಪಪೆಟ್ ಶೋ ಅಂತ ಹೇಳ್ತೀವಲ್ಲ ಆ ಪಪೆಟ್ ಶೋ ಎಕ್ಸಾಂಪಲ್ನ ಕೊಟ್ಟಿದ್ದಾರೆ ಅವರು ಈಗ ಪಪೆಟ್ ಶೋನಲ್ಲಿ ಈ ಪಪೆಟ್ ಅಂತ ಗೊಂಬೆಗಳಿಗೆ ಬೇಕಾದಷ್ಟು ಅಲಂಕಾರಗಳು ಮಾಡಿರ್ತಾರೆ ಅದಕ್ಕೊಂದು ಕಥೆ ಇರುತ್ತೆ ಆ ಕಥೆಯ ಪ್ರಕಾರ ಏನೇನು ನಡೀತಾ ಇರುತ್ತೆ ಅದು ಆದರೆ ಆ ಸೂತ್ರವನ್ನು ಎಳಿತಾ ಇರ್ತಾನಲ್ಲ ಅವನು ಮುಂದೆ ಇರೋದಿಲ್ಲ ಅವನು ಹಿಂದ್ಗಡೆ ಇರ್ತಾನೆ ಅವನು ಬ್ಯಾಕ್ಗ್ರೌಂಡಲ್ಲಿ ಇರ್ತಾನೆ ಅವನು ಅವನು ಕಾಣಿಸ್ಕೊಂಡ್ಬಿಟ್ರೆ ಏನಾಗುತ್ತೆ ಅದೊಂದು ಸ್ವಾರಸ್ಯ ಹೊಟ್ಟೋಗುತ್ತೆ ಅದು ಹಾಗಾಗಿ ಅವನು ಹಿಂಭಾಗದಲ್ಲಿ ಇರ್ತಾನೆ ಯಾರಿಗೂ ಗೊತ್ತಿಲ್ಲದೆ ಇದ್ಕೊಂಡು ಮಾಡ್ತಾ ಇರ್ತಾನೆ ಆದರೆ ಸ್ವಲ್ಪ ದೊಡ್ಡವರಿಗೆ ವಿಷಯ ಏನಂತ ಗೊತ್ತಿರುತ್ತೆ ಚಿಕ್ಕ ಮಕ್ಕಳಿಗೆ ಸಾಮಾನ್ಯವಾಗಿ ಗೊತ್ತಾಗಲ್ಲ ಅದು ಈ ಗೊಂಬೆಗಳು ಇದೆಲ್ಲ ಮಾಡ್ತಾ ಇದೆ ಅಂತ ಒಂದು ಅರ್ಥ ಇರುತ್ತೆ ಅದೇ ಥರನೇ ಈ ವಿಷಯದಲ್ಲಿ ಅಜ್ಞಾನಿಗಳಾಗಿರೋರನ್ನ ಬಾಲಾಹ ಅಂತ ಕರೆದಿದ್ದಾರೆ ಶಂಕರಾಚಾರ್ಯರು ಇದನ್ನು ಬಾಲಾಹ ಅಂತ ಹೇಳಿದ್ದಾರೆ ಅಂದರೆ ಬಾಲ ಅಂದರೆ ಅರಿವು ಬೆಳೆದಿಲ್ಲ ಅಂದರೆ ಈ ವಿಷಯದ ಅರಿವು ಸಿಕ್ಕಿಲ್ಲ ಅವರಿಗೆ ಅಂತ ಅವ್ರು ಏನು ಮಾಡ್ತಾರೆ ಅಂದರೆ ಅವರಿಗೆ ನಾ ಈ ಒಳಗಡೆ ಇರೋದು ಯಾವುದು ಅಂತ ಗೊತ್ತಿಲ್ಲ ಆದರೆ ಯಾವುದೋ ಮಾಡ್ತಾ ಇದೆ ಅನ್ನೋದು ಕೂಡ ಗೊತ್ತಿಲ್ಲ ನಾನೇ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಬಿಡ್ತಾರೆ ಕೆಲವರೆಲ್ಲ ಹೀಗೆಲ್ಲ ಇರ್ತೇವೆ ಆದರೆ ಈ ಒಂದು ಸ್ವರೂಪವನ್ನು ನಾವು ತಿಳ್ಕೊಂಡ್ರೆ ಆ ಸ್ವರೂಪ ನನ್ನಿಂದ ಅಂದರೆ ಈ ಪಂಚಕೋಶಗಳಿಂದ ಬೇರೆಯಾಗಿರೋ ಒಂದು ಚೈತನ್ಯ ಇದೆ ಆ ಚೈತನ್ಯದಿಂದಲೇ ಎಲ್ಲವೂ ನಡೀತಾ ಇದೆ ಅಂತ ಒಂದು ಅರಿವು ಯಾರಿಗೆ ಪಡ್ಕೊಳ್ತಾನೋ ಅಷ್ಟು ಮಾತ್ರ ಅಲ್ಲ ಆ ಚೈತನ್ಯ ನಾನೇ ಅದು ಅಂತ ತಿಳ್ಕೊಳ್ತಾನೋ ಅವನಿಗೆ ಬಿಡುಗಡೆ ಅಂತ ವೇದಾಂತದ ಇದು ತತ್ವ ಇರೋದು ಉಪದೇಶ ಹಾಗೆ ಇರೋದು ಸೊ ಇಲ್ಲಿ ಗೂಢ ಅಂತ ಹೇಳೋದಕ್ಕೆ ಅಷ್ಟೊಂದು ಇದಿದೆ ಇಂಪ್ಲಿಸಿಟ್ ಮೀನಿಂಗ್ ಅಷ್ಟೊಂದು ಇದೆ ಅದಕ್ಕೆ ಅದು ತೋರಿಸ್ಕೊಳ್ಳಲ್ಲ ತನ್ನ ಯಾಕಂದರೆ ಅದು ಇಂದ್ರಿಯ ಅಗೋಚರ ಹಾಗಾಗಿ ಇಂದ್ರಿಯ ಅಗೋಚರ ವಸ್ತು ಹಾಗಾಗಿ ಅದು ಗೂಢವಾಗೇ ಇದೆ ಅದು ಖಂಡಿತ ಆದರೆ ಅದನ್ನು ಯಾರು ತಿಳ್ಕೊಂಬಿಡ್ತಾರೋ ಅವರಿಗೆ ಅದೇ ಅತ್ಯಂತ ಇದು ಪ್ರಕಾಶಿತವಾಗಿರುತ್ತೆ ಅದು ಅದೇ ಅದಕ್ಕೆ ಅವರಿಗೆ ಗೋಪ್ಯವೆಲ್ಲ ಹೊಟ್ಟೋಗಿರುತ್ತೆ ಅವರಿಗೆ ಅದನ್ನು ಕೂಡ 13ನೇ ಅಧ್ಯಾಯದಲ್ಲಿ ಒಂದು ಕಡೆ ಹೇಳಿದ್ದಾರೆ ದೂರಸ್ಥಂ ಚ ಅಂತಿಕೆ ಹೆಚ್ಚು ಸತ್ಯದಿಂದ ಅದು ಯಾರಿಗೆ ಈ ಒಂದು ಆತ್ಮಜ್ಞಾನ ಇಲ್ಲವೋ ಅವರಿಗೆ ತುಂಬ ದೂರ ಈ ಆತ್ಮಸ್ವರೂಪ ಅನ್ನೋದು
ಆ ಬ್ರಹ್ಮಸ್ವರೂಪನವರು. ಆದರೆ ಯಾರಿಗೆ ಈ ಜ್ಞಾನ ಇದೆಯೋ ಅವರಿಗೆ ಅತ್ಯಂತ ಹತ್ತಿರ ಇದು, ಅದಕ್ಕಿಂತ ಬೇರೆ ಹತ್ತಿರ ಅಂತ ಹೇಳಕ್ಕೆ ಆಗೋದಿಲ್ಲ. ನೋಡಿ, ಹತ್ತಿರ ಅಂತ ಹೇಳುವಾಗಲೂ ಕೂಡ ಒಂದು ದ್ವೈತ ಇದೆ. ನನಗೆ ತುಂಬ ಹತ್ತಿರದಲ್ಲಿ ಒಬ್ಬ ಕೂತಿದ್ದಾನೆ ಅಂತ ಹೇಳಿದ್ರೆ ಏನಾದರೂ ಮಾಡಿ ಅವನ್ನ ಒಂದು ಮಗು ಆದರೆ ಅಷ್ಟೊಂದು ಪ್ರೀತಿಯಿಂದ ಅದನ್ನು ತಪ್ಕೋಬಹುದು ಒಂದು ತಾಯಿ. ಆದರೆ ಅದು ಒಂದೇ ಆಗ್ಬಿಡುತ್ತೆ, ಅದು ಆಗೋದೇ ಇಲ್ಲ ಖಂಡಿತ. ಯಾಕಂದ್ರೆ ಎರಡು ಶರೀರಗಳಿದೆ. ಆದರೆ ಈ ಬ್ರಹ್ಮಸ್ವರೂಪ ಅನ್ನೋದು ಹಾಗೆ ಎರಡನೇ ವಸ್ತು ಅಲ್ವೇ ಇಲ್ಲ, ಅದು ನಾವೇ ಆಗಿದ್ದೀವಿ ಅನ್ನೋದ್ರಿಂದ ಅತ್ಯಂತ ನಿಕಟ ಅಂತ ಹೇಳಿದ್ರು ಕೂಡ ಒಂದು ಸಂಕೋಚ ಮಾಡಿಯೇ ಈ ಶಬ್ದ ಹೇಳಬೇಕಾಗಿದೆ. ಯಾಕಂದರೆ ಉಪನಿಷತ್ತಿಗೆ ಅಥವಾ ಶಾಸ್ತ್ರಕ್ಕೆ ಈ ಸತ್ಯವನ್ನು ತಿಳಿಸೋದ್ರಲ್ಲಿ ತುಂಬ ಕಷ್ಟ ಇದೆ ಅದಕ್ಕೆ. ಯಾಕಂದರೆ ಈ ಮಾತುಗಳನ್ನ ನಮ್ಮ ಮಾತುಗಳಿಂದ ಹೇಳಬೇಕಾಗಿದೆ, ಈ ಮಾತುಗಳಿಗೆ ಒಂದು ಲಿಮಿಟೇಷನ್ ಇದೆ. ಹಾಗಾಗಿ ಈ ಒಂದು ವಿಷಯವನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ ಅದರಲ್ಲಿ. ಗುಣಃ ಅಜ್ಞಾನೇನ ಆವೃತತ್ವಾತ್ ನ ಸಾಮಾನ್ಯ ಪ್ರಜ್ಞೆಯಿ ಅನುಭೂಯತೆ ಇತ್ಯರ್ಥ. ಈ ಅಜ್ಞಾನದಿಂದ ಇದು ಆವೃತವಾಗಿರೋದ್ರಿಂದ ಸಾಮಾನ್ಯ ಜನಗಳಿಗೆ, ಅಂದರೆ ಸಾಮಾನ್ಯ ಪ್ರಜ್ಞೆ ಅಂತ ಹೇಳಿ ಯಾತಕ್ಕೆ ಹೇಳೋದು ಅಂದರೆ ಯಾರಿಗೂ ತಿಳಿಯೋದೇ ಇಲ್ಲ ಅಂತ ಹೇಳಿಬಿಟ್ರೆ ಅವಾಗ ಏನಾಯಿತು, ಶಾಸ್ತ್ರ ವೇಸ್ಟ್ ಅಂತ ಆಗೋಯಿತು. ಆ ಯಾರಿಗೂ ತಿಳಿಯೋಕ್ಕೆ ಕಷ್ಟ ಅಂತ ಅಷ್ಟೇ ಅದನ್ನು ಒಪ್ಪಿದ ಶಾಸ್ತ್ರ. ಹಾಗಾಗಿ ಅದಕ್ಕೆ ಬೇಕಾಗಿರೋ ಸಾಧನೆಯನ್ನು ಮಾಡಿ ಯಾರು ತಿಳ್ಕೊಳ್ತಾನೋ ಅವನಿಗೆ ಇದೇನು ಇದು ಗೂಢ ಇದು ಗೋಪ್ಯ ಅಲ್ಲದೇ ಇಲ್ಲ ಇದು ಅಂತ. ಅಮೃತತ್ವ ಮಿಚ್ಚನ್ ಕರೆಕ್ಟ್. ಹಾಂ, ಅಂದರೆ ಅಲ್ಲಿ ಆವೃತ ಅಂತ ಹೇಳಿದ್ರೆ ಅದು ಆವೃತ ಅಲ್ಲ, ಅದು ಆವೃತ್ತ. ಅದೇನಾದ್ರೆ ಎಳ್ಕೊಂಡಿರೋದು, ಎಳೆದಿರೋದು ಅಂತ. ಹಾಂ, ಇದು ಯಾಕಂದರೆ ಎರಡು ಶಬ್ದಕ್ಕೂ ವ್ಯತ್ಯಾಸ ಇದೆ. ಅಲ್ಲಿ ಏನು ಮಾಡ್ತಾನೆ ಅಂದರೆ ಅವನು ಅವನ ಇಂದ್ರಿಯಗಳನ್ನ ಅವನು ತನ್ನಲ್ಲಿ ತನ್ನ ವಶದಲ್ಲಿ ಇಟ್ಕೊಳ್ತಾನೆ, ಎಳೆದಿಟ್ಕೊಳ್ತಾನೆ. ಹೊರಗಡೆ ಹೋಗೋ ಇಂದ್ರಿಯಗಳನ್ನ, ಹೊರಗಡೆ ಹೋಗೋ ಒಂದು ಸ್ವಭಾವ ಇರೋ ಇಂದ್ರಿಯಗಳನ್ನ ಅವನು ಎಳೆದಿಟ್ಕೊಳ್ತಾನೆ, ಆವೃತ್ತ ಅಂತ ಅದರ ಹೆಸರು. ಬಿಟ್ ಇದು ಆವೃತ್ತ ಅಂತ, ಎರಡಕ್ಕೂ ಸ್ವಲ್ಪ ಅರ್ಥ ವ್ಯತ್ಯಾಸ ಇದೆ ಅದಕ್ಕೆ ಹೇಳಿದೆ ನಾನು. ಹಾಂ, ಹೌದು, ಹಾಂ, ಹೀಗಿದೆ. ಆಮೇಲೆ ಸೊ ಸಾಮಾನ್ಯ ಪ್ರಜ್ಞೆ ಹಿ ಅನುಭೂಯತೆ ಇತ್ಯರ್ಥ, ನ ಅನುಭೂಯತೆ ಇತ್ಯರ್ಥ. ಸೊ ಹೀಗೆ ಸಾಮಾನ್ಯ ಪ್ರಜ್ಞೆ ಇರೋರಿಗೆ ಇದು ಸಿಕ್ಕೋದಿಲ್ಲ ಅಂತ ಹೇಳಿದ್ರು. ಯಾಕೆಂದರೆ ಇಂದ್ರಿಯ ಅಗೋಚರವಾಗಿರೋದ್ರಿಂದ ಅಂತ. ಆಮೇಲೆ ಯಾತಿ ಏನು ಹೇಳಕ್ ಬಂದೆ ಅಂದರೆ, ರಮಣ ಮಹರ್ಷಿಗಳು ಒಂದು ಕಡೆ ಒಂದು ಸತಿ ಹೇಳಿದ್ದಾರೆ ಅವರು, ಇದನ್ನು ತಿಳ್ಕೊಳ್ಳೋಕೆ ಇಷ್ಟೊಂದು ಕಷ್ಟನಪ್ಪ ಅಂತ ಹೇಳಿದ್ದಾರೆ ಅವರು. ಅವರಿಗೆ ಸುಲಭ ಆಗೋಗ್ಬಿಟ್ಟಿದೆ ಅದು. ಯಾಕಂದರೆ ಅವರು ಅವರಿಗೆ ಅದು ಕರಗತ ಆಗೋಗ್ಬಿಟ್ಟಿದೆ ಅದು. ಇಂಥ ಈ ವಸ್ತುವನ್ನು ತಿಳ್ಕೊಳ್ಳೋಕ್ಕೆ ಇಷ್ಟೊಂದು ಕಷ್ಟಪಡ್ತಾರೆ ಎಲ್ಲರೂ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವರಿಗೆ ಅಷ್ಟೊಂದು ನೀರು ಕೊಡ್ದಂಗೆ ಅವ್ರಿಗೆ ಹೇಳ್ತಾರೆ. ಆದರೆ ಬಾಕಿಯವರಿಗೆ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ, ಆಮೇಲೆ ಇದು ಏನು ಮನುಷ್ಯಾನಾಂ ಸಹಸ್ರೇಶು ಕಶ್ಚಿದ್ಯತತಿ ಸಿದ್ಧಯ್ಯ ಅಂತೆಲ್ಲ ಹೇಳಿ ಅಷ್ಟೊಂದು ಕಷ್ಟ ಅಂತ ಹೇಳಿದ್ದಾನೆ ಅದನ್ನು ಭಗವಂತ. ಆದರೆ ತಿಳ್ಕೊಂಡವರಿಗೆ ಅದು ಅತ್ಯಂತ ಸುಲಭ, ಅವರಿಗೆ ಅದು ದೂರ ಅಲ್ಲೇ ಇಲ್ಲ, ತಾನೇ ಆಗಿರೋದ್ರಿಂದ ಅದು ಇದಕ್ಕಿಂತ ಸುಲಭ ಬೇರೆ ಏನಿದೆ ಅಂತ. ಇದಕ್ಕೆ ನೋಡಿ, ಗೀತೆಯಲ್ಲಿ ಕೂಡ 9ನೇ ಅಧ್ಯಾಯದಲ್ಲಿ ರಾಜವಿದ್ಯಾ ರಾಜಗುಹ್ಯಂ ಅಂತ ಹೇಳುವಾಗ ಸುಸುಖಂ ಕರ್ತುಂ ಇದು ಅಂತ ಹೇಳಿದ್ದಾರೆ. ಸುಸುಖಂ ಕರ್ತುಂ ಅಂತ, ಇದು ತುಂಬ ಸುಲಭವಾಗಿ ಸುಲಭ ಅಂತ ಹೇಳಿದ್ರೆ ಏನೋ ಇದು ಇದನ್ನು ಸಾಧನೆ ಮಾಡೋಕ್ಕೆ ಅಂತ ಒಬ್ಬ ಹೊರಟ ಅಂದರೆ ಅವನಿಗೆ ಅದು ಸುಲಭವಾಗಿ ಸಿಕ್ಬಿಡುತ್ತೆ ಅದು ಅಂತ. ಸೊ ಹೀಗೆ ಅದು ಕರ್ತುಂ ಅಭಿಯಂ ಅಂತ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅಲ್ಲೂ ಕೂಡ. ಸೊ ಇದಿಂಥ ಒಂದು ವಸ್ತು ಇದು. ತಸ್ಯ ತ್ರಿವಿಧ ಪರಿಚಯದ ರಾಹಿತ್ಯಂ ಆಹ ಸರ್ವವ್ಯಾಪಿ ಇತಿ. ಆ ನೋಡಿ ಎಷ್ಟು ಚೆನ್ನಾಗಿ ಇವರು ಬಿಲ್ಡಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ವ್ಯಾಖ್ಯಾನದಲ್ಲಿ. ಆ ಶ್ರುತಿ ವಾಕ್ಯ ಎಷ್ಟು ಚೆನ್ನಾಗಿದೆ, ಅದರ ಅರ್ಥವನ್ನು ಇವರು ಹೇಳುವಾಗ ಅದೆಷ್ಟು ಚೆನ್ನಾಗಿ ಅವರು ಬಿಲ್ಡಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಆ ವಸ್ತು ಆ ಬ್ರಹ್ಮವಸ್ತುವಿನ ಬೇರೆ ಬೇರೆ ಆಯಾಮಗಳನ್ನ ತೋರಿಸ್ಕೊಂಡೇ ಹೋಗ್ತಾ ಇದ್ದಾರೆ ನಮಗೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ತಸ್ಯ ತ್ರಿವಿಧ ಪರಿಚಯದ ರಾಹಿತ್ಯಂ ಇತ್ಯಾಹ ಸರ್ವವ್ಯಾಪಿ ಇತಿ. ಆ ಶ್ಲೋ ಮಂತ್ರದಲ್ಲಿ ಸರ್ವವ್ಯಾಪಿ ಅಂತ ಒಂದು ಶಬ್ದ ಇದೆ. ಅದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಅದಕ್ಕೆ ದೇಶ ಪರಿಚ್ಛೇದ, ಕಾಲ ಪರಿಚ್ಛೇದ ಮತ್ತು ವಸ್ತು ಪರಿಚ್ಛೇದ, ಮೂರು ಪರಿಚ್ಛೇದ ಅಂದರೆ ಫೈನಿಟ್ ಲಿಮಿಟೇಷನ್, ಈ ಮೂರು ವಿಧವಾದ ಲಿಮಿಟೇಷನ್ಸು ಈ ಬ್ರಹ್ಮವಸ್ತುವಿಗೆ ಇಲ್ಲವೇ ಇಲ್ಲ ಅಂತ. ಹಾಗಾಗಿ ನಾನು ಅದಕ್ಕೆ ನಾನು ನನ್ನ ಜೊತೆಗೆ ಯಾರಾದರೂ ಇದನ್ನು ಓದ್ತಾ ಇರೋದ್ರಿಂದ ನಾನು ಈ ಒಂದು ಮಾತನಾಡಿ ಅವಾಗವಾಗ ಹೇಳ್ತಾ ಇರ್ತೀನಿ. ನಾವು ಇಂಥ ಗ್ರಂಥಗಳನ್ನ ನಾವು ಏನಾದರೂ ಓದೋಕ್ಕೆ ನಾವು ಶುರು ಮಾಡಿದ್ರೆ ಇದರಲ್ಲಿ ನಮಗೆ ಒಂದು ಪೇಜ್ ಆದರೂ ಸಾಕು, ಒಂದು ಪ್ಯಾರಾಗ್ರಾಫ್ ಆದರೂ ಓದಿದ್ರೆ ಕೂಡ ಈ ವೇದಾಂತದ ಬೇಕಾದಷ್ಟು ವಿಷಯಗಳನ್ನ ನಾವು ರಿವಿಷನ್ ಮಾಡಿಕೊಂಡಾಗ ಆಗೋಗ್ಬಿಡುತ್ತೆ. ಇವಾಗ ನಿಮಗೆ ಕೂಡ ಅನಿಸ್ತಾ ಇದೆಯಲ್ಲ, ಎಷ್ಟೋ ಸತಿ ಕೇಳಿದ್ದೀರಾ ಈ ವಿಷಯಗಳನ್ನ. ಆದರೂ ಕೂಡ ಇದು ಮತ್ತೆ ಮತ್ತೆ ಕೇಳುವಾಗ ನನಗೆ ಏನು ಅನಿಸುತ್ತೆ ಅಂತ ಹೇಳಿದ್ರೆ, ನಮ್ಮ ರಾಮಾಯಣ ಮಹಾಭಾರತಕ್ಕೆ ಒಂದು ಮತ್ತಿದೆ. ಅದು ಎಷ್ಟು ಸತಿ ನೀನು ಆ ಕಥೆಯನ್ನು ಕೇಳಿದ್ರು ಕೂಡ ಗೊತ್ತೇ ಇರುತ್ತೆ ಕತೆ. ಒಂದೊಂದು ಸತಿ ಕೇಳುವಾಗಲೂ ಕೂಡ ಯಾರ ಮುಖದಿಂದ ಕೇಳುವಾಗಲೂ ಕೂಡ ನಮಗೆ ಒಂದು ಇಂಟ್ರೆಸ್ಟ್ ಬರುತ್ತೆ. ಅದು ನಮಗೆ ಆ ಜಾಗ ಬಿಟ್ಟು ಹೋಗಬೇಕು ಅಂತ ಅನಿಸೋದೇ ಇಲ್ಲ ನಮಗೆ, ಅಷ್ಟು ಚೆನ್ನಾಗಿರುತ್ತೆ ಆ ಕತೆ. ಅದೇ ಥರನೇ ಈ ವೇದಾಂತ ಕೂಡ. ಎಷ್ಟು ಸತಿ ನಾವು ಕೇಳಿದ್ರು ಕೂಡ ಈ ವಿಷಯ ಮತ್ತೆ ಮತ್ತೆ ಇದನ್ನು ಹೇಳುವಾಗಲೂ ಕೂಡ ನಮಗೆ ಇದು ಒಂದು ತುಂಬ ಮನಸ್ಸಿಗೆ ತುಂಬ ರೋಚಕವಾಗಿರುತ್ತೆ ಅದು. ಸೊ ಹೀಗೆ ತಸ್ಯ ತ್ರಿವಿಧ ಪರಿಚಯದ ರಾಹಿತ್ಯಂ ಇತ್ಯಾಹ ಅಂದರೆ ಇದಕ್ಕೆ ದೇಶ ಪರಿಚಯದ ಇಲ್ಲ, ಕಾಲ ಪರಿಚಯದ ಇಲ್ಲ ಮತ್ತು ವಸ್ತು ಪರಿಚಯದ ಇಲ್ಲ. ಇದು ಏನು ಅಂತ ನಾವು ಮತ್ತೆ ಮತ್ತೆ ಜ್ಞಾಪಕ ಮಾಡ್ಕೋಬೇಕು. ಯಾಕಂದರೆ ನಮಗೆ ಈ ಕೆಲವು ಸತಿ ನೋಡಿರ್ತೀವಿ, ಕೆಲವು ಸತಿ ಮರ್ತೋಗ್ಬಿಟ್ಟಿರುತ್ತೆ ಮನಸ್ಸಿಂದ ಬಿಟ್ಟೋಗಿರುತ್ತೆ. ಅದರಿಂದ ನಾವು ಅದನ್ನು ರಿವಿಷನ್ ಮಾಡ್ಕೊಳ್ಳೋದು ಒಳ್ಳೆಯದೇ. ಅದು ನೋಡಿ, ದೇಶ ಪರಿಚಯದ ಅಂತ ಹೇಳಿದ್ರೆ ಈ ವಸ್ತು ಇಲ್ಲಿದೆ ಅಲ್ಲಿ ಇಲ್ಲ, ಆ ವಸ್ತು ಅಲ್ಲೇ ಇದೆ ಇಲ್ಲಿಲ್ಲ ಅಂತ. ಹಾಗಾದರೆ ಏನಾಯಿತು, ಲೋಕದಲ್ಲಿ ಕ್ರಿಯೇಟ್ ಆಗಿರೋ ಅಂದರೆ ಸೃಷ್ಟವಾಗಿರೋ ವಸ್ತುಗಳು ಎಲ್ಲದಕ್ಕೂ ಕೂಡ ಒಂದು ದೇಶ ಪರಿಚಯದ ಇದೆ ಅಂತ ನಾವು ಹೇಳ್ಬೋದು. ಆಮೇಲೆ ಕಾಲ ಪರಿಚಯದ ಅಂತ ಹೇಳಿದ್ರೆ ಏನು, ಈ ವಸ್ತು ಇವಾಗ ಇದೆಯಲ್ಲ, ಇದು ಇದು ಉಂಟಾಗೋಕ್ಕೆ ಮುಂಚೆ ಇರಲಿಲ್ಲ,
ಅಲ್ವಾ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಮುಂಚೆ ಅದು ಇರಲಿಲ್ಲ ಆಮೇಲೆ ಇದು ನಾಶವಾಗುತ್ತೆ ಒಂದು ಯಾವುದಾದ್ರು ಒಂದು ಸಂದರ್ಭದಲ್ಲಿ ನಾಶವಾಗುತ್ತೆ ಅದು ನಾಶವಾದ ಮೇಲೆ ಅದು ಇರೋದಿಲ್ಲ ಹಾಗಾದರೆ ಅದು ವಸ್ತುವಿಗೆ ಒಂದು ಲಿಮಿಟೇಷನ್ ಇದೆ ಈ ಕಾಲದಲ್ಲಿ ಮಾತ್ರ ಅದಿದೆ ಅಂತ ಲಿಮಿಟೇಷನ್ ಇದೆ ಹೇಗೆ ಈ ದೇಶದಲ್ಲಿ ಮಾತ್ರ ಈ ವಸ್ತು ಇದೆ ಅಂತ ಲಿಮಿಟೇಷನ್ ಇದೆಯೋ ಅದೇ ತರ ಟೈಮ್ ವೈಸ್ ಲಿಮಿಟೇಷನ್ ಕೂಡ ಒಂದೊಂದು ವಸ್ತುವಿಗೂ ಇದೆ ಇದು ಬಿಟ್ಟು ಮೂರನೇದು ಯಾವುದು ಅಂತ ಹೇಳಿದ್ರೆ ವಸ್ತು ಪರಿಚಯದ ಅಂತ ಇದು ಸ್ವಲ್ಪ ಟ್ರಿಕಿ ಅಂದರೆ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಟ್ರಿಕಿ ಆಗಿರ್ಬೋದು ಈ ವಸ್ತು ಪರಿಚಯದ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಈ ವಸ್ತು ಆ ವಸ್ತು ಅಲ್ಲ ಆ ವಸ್ತು ಈ ವಸ್ತು ಅಲ್ಲ ಅಂತ ಹಾಗಾದ್ರೆ ಒಂದು ಒಂದು ಮಡಿಕೆ ಅನ್ನೋದು ಒಂದು ಬಟ್ಟೆ ಅಲ್ಲ ಒಂದು ಬಟ್ಟೆ ಅನ್ನೋದು ಮಡಿಕೆ ಅಲ್ಲ ಎರಡು ಬೇರೆ ಬೇರೆ ವಸ್ತುಗಳು ಅಂದರೆ ಇದು 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 ಇದನ್ನು ಭೇದ ಭೇದ ಅಂತ ಹೇಳೋಕ್ಕೆ ಇದನ್ನೇ ಡೆಫಿನೇಷನ್ ಕೊಡ್ತಾರೆ ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಇದರ ಅಭಾವ ಅದರಲ್ಲಿದೆ ಅದರ ಅಭಾವ ಇದರಲ್ಲಿದೆ ಅಂತ ಅದನ್ನು ಟೆಕ್ನಿಕಲಾಗಿ ಹೇಳ್ತಾರೆ ಬಟ್ ಅದನ್ನು ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡದೆ ಹೋದರೂ ಕೂಡ ಪರವಾಗಿಲ್ಲ ಈ ವಸ್ತು ಅಲ್ಲ ಅಂತ ನಮಗೊಂದು ಬುದ್ಧಿ ಚೆನ್ನಾಗಿ ಬರ್ತಾ ಇದೆ ಆ ಥರ ಹೇಳುವಾಗ ಏನಾಗುತ್ತೆ ಅಂದರೆ ಈ ವಸ್ತು ಆ ವಸ್ತುವನ್ನು ಲಿಮಿಟ್ ಮಾಡುತ್ತೆ ಅಂತ ಯಾ ಹೇಗೆ ಲಿಮಿಟ್ ಮಾಡುತ್ತೆ ಅಂತ ಹೇಳಿದ್ರೆ ನೋಡು ಇವಾಗ ನಾನು ಜಸ್ಟ್ ಒಂದು ಉದಾಹರಣೆಗೆ ಇವೆರಡಕ್ಕೂ ಒಂದು ಜೀವ ಇದೆ ಅಂತ ಇಟ್ಕೊಳ್ಳೋಣ ಆವಾಗ ಮಾತಾಡೋಕ್ಕೆ ಅದಕ್ಕೊಂದು ಸಾಮರ್ಥ್ಯ ಇದೆ ಅಂತ ಸುಮ್ಮನೆ ಒಂದು ಕಲ್ಪನೆ ಮಾಡ್ಕೊಳ್ಳೋಣ ಅವಾಗ ಏನು ಮಾಡುತ್ತೆ ಟೇಬಲ್ ಚೇರ್ ಅಲ್ಲ ಅಂತ ಹೇಳುವಾಗ ಟೇಬಲ್ ಚೇರ್ನ ನೋಡಿ ಹೇಳುತ್ತೆ ನೀನು ನಾನಲ್ಲ ಅಂತ ಹೇಳುತ್ತೆ ಅವಾಗ ಚೇರ್ ಏನು ಹೇಳುತ್ತೆ ನೀನು ನಾನಲ್ಲ ಅಂತ ಅದು ಹೇಳುತ್ತೆ ಸೊ ಇದರ ಎರಡು ಕೂಡ ತನ್ನನ್ನು ಬೇರೆ ಬೇರೆ ಭಿನ್ನ ಭಿನ್ನವಾಗಿ ಮಾಡಿಕೊಂಡಿರೋದ್ರಿಂದ ಏನಾಗುತ್ತೆ ಚೇರ್ ಅನ್ನೋದು ಟೇಬಲಿಂದ ಲಿಮಿಟ್ ಆಗಿದೆ ಟೇಬಲ್ ಅನ್ನೋದು ಚೇರಿಂದ ಲಿಮಿಟ್ ಆಗಿದೆ ಅಷ್ಟು ಮಾತ್ರ ಅಲ್ಲ ಟೇಬಲ್ ಅನ್ನೋದು ಟೇಬಲ್ ಅಲ್ಲದೆ ಇರೋ ಎಲ್ಲದರಿಂದಲೂ ಲಿಮಿಟ್ ಆಗಿದೆ ಅದೇ ಥರ ಒಂದೊಂದು ವಸ್ತು ಕೂಡ ಅದಲ್ಲದೆ ಇರೋ ಎಲ್ಲದರಿಂದಲೂ ಲಿಮಿಟ್ ಆಗಿದೆ ಅದು ಹೀಗಾಗಿ ಏನಾಗುತ್ತೆ ಅಂದರೆ ವಸ್ತು ಪರಿಚಯದ ಅಂದರೆ ಇದೇ ಅರ್ಥ ಆ ಥರ ಬ್ರಹ್ಮಕ್ಕೆ ಈ ಮೂರು ವಿಧವಾದ ಪರಿಚಯಗಳು ಇಲ್ಲ ಅಂತ ಯಾಕೆಂದರೆ ಬ್ರಹ್ಮ ಇಲ್ಲದೆ ದೇಶವೇ ಇಲ್ಲ ಯಾಕಂದರೆ ದೇಶ ಅಂತ ಒಂದು ಆಕಾಶ ಅಂತ ಒಂದಿದೆಯಲ್ಲ ಸ್ಪೇಸ್ ಅಂತ ಅದು ಬ್ರಹ್ಮದಿಂದಲೇ ಉತ್ಪತ್ತಿ ಆಗಿರೋದ್ರಿಂದ ಬ್ರಹ್ಮಕ್ಕೆ ಈ ದೇಶ ಪರಿಚಯದ ಅನ್ನೋದು ಇಲ್ಲವೇ ಇಲ್ಲ ಯಾವತ್ತೂ ಬರೋದಿಲ್ಲ ಮತ್ತು ಕಾಲ ಪರಿಚಯದನೂ ಇಲ್ಲ ಯಾಕಂದರೆ ಬ್ರಹ್ಮವು ಯಾವಾಗಲೂ ಇದೆ ಅದು ಉತ್ಪತ್ತಿ ಆಯಿತು ಅಥವಾ ನಾಶವಾಯಿತು ಅಂತ ಅದಕ್ಕೆ ಮಾತೇ ಇಲ್ಲ ಬ್ರಹ್ಮದ ವಿಷಯಕ್ಕೆ ಅದು ನಿತ್ಯವಾಗಿ ಇರುವ ವಸ್ತು ಅದು ಹಾಗಾಗಿ ಅದಕ್ಕೆ ಕಾಲ ಪರಿಚಯದನೂ ಇಲ್ಲವೇ ಇಲ್ಲ ಆಮೇಲೆ ವಸ್ತು ಪರಿಚಯದ ಅನ್ನೋದಕ್ಕೆ ಯಾತಕ್ಕಿಲ್ಲ ಅಂತ ಹೇಳಿದ್ರೆ ಬ್ರಹ್ಮದಿಂದಲೇ ಎಲ್ಲ ವಸ್ತುಗಳು ಬಂದಿರೋದ್ರಿಂದ ಎಲ್ಲ ವಸ್ತುಗಳು ಬ್ರಹ್ಮಕ್ಕಿಂತ ಬೇರೆ ಅಲ್ಲದೆ ಇರೋದ್ರಿಂದ ಆ ವಸ್ತುಗಳು ಬ್ರಹ್ಮವನ್ನು ಲಿಮಿಟ್ ಮಾಡುತ್ತೆ ಅಂತ ಹೇಳಕ್ಕೆ ಬರೋದೇ ಇಲ್ಲ ಅಂತ ಹೀಗಾಗಿ ಆಮೇಲೆ ಇನ್ನೊಂದು ಎಲ್ಲ ವಸ್ತುಗಳು ಬ್ರಹ್ಮದಲ್ಲಿ ಅಧ್ಯಸ್ಥವಾಗಿರೋದ್ರಿಂದ ಅಧ್ಯಸ್ಥವಾಗಿರೋ ವಸ್ತು ಅಧಿಷ್ಠಾನವನ್ನು ಲಿಮಿಟ್ ಮಾಡೋಕ್ಕಾಗೋದೇ ಇಲ್ಲ ಅಂತ ಇದಕ್ಕೆ ನಾವು ಈ ರಜ್ಜು ಸರ್ಪ ಎಕ್ಸಾಂಪಲ್ ತಗೋಬೋದು ಯಾವುದು ಇದು ಹಗ್ಗದಲ್ಲಿ ಹಾವು ಅಂತ ಒಂದು ಭ್ರಮೆ ಇದೆಯಲ್ಲ ಅಲ್ಲಿ ಈ ಒಂದು ಅಲ್ಲಿ ಎರಡು ವಸ್ತುಗಳು ಇಲ್ಲವೇ ಇಲ್ಲ ಅಲ್ಲಿ ಇರೋದೊಂದೇ ಒಂದು ವಸ್ತು ಹಗ್ಗಾನೇ ಆದರೆ ಇವನು ನೋಡೋವನು ಮಾತ್ರ ಅವನಲ್ಲಿ ಏನೋ ಒಂದು ದೋಷದಿಂದ ಅಥವಾ ಆ ಜಾಗದಲ್ಲಿ ಒಂದು ಸಾಕಷ್ಟು ಬೆಳಕಿಲ್ಲ ಅಂತ ಕಾರಣದಿಂದ ಅಥವಾ ಇವನು ಕಣ್ಣ ದೃಷ್ಟಿಯಲ್ಲಿ ಒಂದು ಸ್ವಲ್ಪ ದೋಷ ಇರೋದಿಲ್ಲ ಇವನು ಆ ವಸ್ತುವನ್ನು ಇವನು ಬೇರೆ ಏನು ಅಂತ ತಿಳ್ಕೊಂಡ್ಬಿಡ್ತಾನೆ ಹಾಗಾಗಿ ಅಲ್ಲಿ ನಿಜವಾಗ್ಲೂ ಎರಡು ವಸ್ತುಗಳು ಇಲ್ಲವೇ ಇಲ್ಲ ಹಾವು ಮತ್ತು ಹಗ್ಗ ಅಂತ ಎರಡು ವಸ್ತುಗಳು ಇಲ್ಲವೇ ಇಲ್ಲ ಅಲ್ಲಿ ಇರೋದೊಂದೇ ವಸ್ತು ಅದರಿಂದ ಏನಾಯಿತು ಈ ಇವನು ಕಲ್ಪನೆ ಮಾಡಿಕೊಂಡಲ್ಲ ಒಂದು ಹಾವನ ಅದರಲ್ಲಿ ಈ ಹಾವು ಎಂದೆಂದಿಗೂ ಕೂಡ ಈ ಹಗ್ಗವನ್ನು ಲಿಮಿಟ್ ಮಾಡೋಕ್ಕಾಗೋದೇ ಇಲ್ಲ ಹಾಗಾಗಿ ಆ ಥರ ರೀತಿಯಲ್ಲಿ ವಸ್ತು ಪರಿಚಯದ ಇಲ್ಲ ಅಂತ ನಾವು ಇಂಡಿಪೆಂಡೆಂಟ್ ಅಸ್ತಿತ್ವ ಇದೆಯಾ ಹಾ ಯಾವುದಕ್ಕೆ ದೇಹ ಬಿಟ್ಟು ಹಾ ಇಂಡಿಪೆಂಡೆಂಟ್ ಅಸ್ತಿತ್ವ ಹೌದು ಈ ದೇಹ ಬಿಟ್ಟು ಆತ್ಮನಿಗೆ ಮಾತ್ರ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇದೆ ಖಂಡಿತ ಹೌದು ಖಂಡಿತ ಅದನ್ನೇ ಆತ್ಮಜ್ಞಾನಿಗಳೆಲ್ಲ ಅದನ್ನೇ ತನಗೆ ಆ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇದೆ ಅಂತ ತಿಳ್ಕೊಂಡಿದ್ದಾರೆ ಅವ್ರು ಅಪರೋಕ್ಷವಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಅವರು ಹಾಗಾಗಿ ಈ ಆತ್ಮನಿಗೆ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಹಾ ಖಂಡಿತ ಇಲ್ಲ 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 ಆತ್ಮಕ್ಕೆ ಜೀವನ ಬಿಟ್ಟು ಇರೋಕ್ಕೆ ಸಾಧ್ಯತೆ ಇದೆ ಯಾಕಂದ್ರೆ ಆತ್ಮ ಇರೋದೇ ಜೀವನ ಬಿಟ್ಟು ಯಾವಾಗಲೂ ಇರೋದು ಆದ್ರೆ ಜೀವ ಅಂತ ಇದೆಯಲ್ಲ ಅಂದ್ರೆ ನೀವು ಹೇಳೋದು ಜೀವ ಅಂದ್ರೆ ಪ್ರಾಣ ಅಂತ ಹೇಳ್ತಾ ಇದೀರಾ ಅಥವಾ ಜೀವ ಅಂತ ಎಲ್ಲ ಸೇರ್ಕೊಂಡು ಚೈತನ್ಯ ಚೈತನ್ಯ ಹಾ ಚೈತನ್ಯಕ್ಕೆ ಖಂಡಿತ ಈ ಜಡದಿಂದ ಅದಕ್ಕೆ ಬೇರೆಯಾಗಿರೋಕ್ಕೆ ಸಾಧ್ಯತೆ ಇದೆ ಆದ್ರೆ ಜಡಕ್ಕೇನೆ ಚೈತನ್ಯ ಇಲ್ಲದೆ ಇರೋಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ನೋಡಿ ಜಡವಾದ ವಸ್ತುಗಳು ಯಾವುದು ಕೂಡ ನಾನು ಇದ್ದೀನಿಂತ ಕೂಗಿ ಹೇಳೋದಿಲ್ಲ ಈ ಒಂದು ಚೇತನ ವ್ಯಕ್ತಿನೋ ಒಂದು ಪ್ರಾಣಿನೋ ಪಕ್ಷಿನೋ ಆ ವಸ್ತು ಇದೆ ಅಂತ ಗುರುತು ಮಾಡುತ್ತೆ ಹಾಗಾಗಿ ಆ ವಸ್ತು ಇರೋದಕ್ಕೆ ಆ ಬಂಡೆನೋ ಅಥವಾ ಏನಾದರೂ ವಸ್ತುನೂ ಕೂಡ ಜೀವ ಇಲ್ಲದಿರೋ ವಸ್ತು ಅದು ತಾನಾಗೇ ಕೂಗಿ ಹೇಳೋದಿಲ್ಲ ನಾನು ಇದ್ದೀನಿ ಅಂತ ಹೀಗೆ ನೋಡಿದ್ರೆ ಈ ನಾವು ಯಾವುದನ್ನ ಜೀವ ಅಂತ ಒಪ್ಪಿದೀವೋ ಗಿಡ ಮರಗಳು ಕೂಡ ಅವುಗಳಿಗೆ ಕೂಡ ತಾನು ಇದ್ದೀನಿ ಅಂತ ಹೇಳೋಕ್ಕೆ ಬರೋದಿಲ್ಲ ಅದಕ್ಕೆ ಯಾಕಂದರೆ ಅದಕ್ಕೆ ಸಾಮರ್ಥ್ಯ ಇಲ್ಲ ಅದು ಆದರೆ ಒಂದು ಮಾಡ್ಬೋದು ಬೇಕಾದರೆ ಅವುಗಳಲ್ಲಿ ಒಂದು ವಿಷಯ ಇದೆ ಅವಳಿಗೆ ಗಂಧ ಅಂತ ಒಂದಿದೆ ಫಾರ್ ಎಕ್ಸಾಂಪಲ್ ಆ ಗಂಧವನ್ನು ಅದು ಬೀರಿ ಅದು ತಾನಿರೋ ಒಂದು ಇರುವಿಕೆಯನ್ನು ಅದು ತೋರಿಸ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ ಅಲ್ವಾ ಅದಿದೆ ಸಾಧ್ಯತೆ ಇದೆ ಅದು ಹಾಗಾಗಿ ಅದು ಕೂಡ ಏನೋ ಅದರಲ್ಲಿರೋ ಒಂದು ಗುಣವನ್ನು ಇಟ್ಕೊಂಡು ಹೇಳೋಕ್ಕಾಗುತ್ತೆ ಹೊರತು ಅದರಿಂದ ಆ ಚೈತನ್ಯಕ್ಕೆ ತಾನಾಗೆ ಕೂಗಿ ಹೇಳ್ಕೊಳ್ಳೋಕ್ಕೆ ಆಗೋದಿಲ್ಲ ಯಾವುದಾದ್ರೂ ಉಪಾಧಿ ಬೇಕೇ ಬೇಕಾಗುತ್ತೆ ಅದಕ್ಕೆ ಏನೇ ಇದ್ರೂ ಕೂಡ ನಾವು ಇಲ್ಲಿ ನಾವು ನೋಡಬೇಕಾದ ಯಾವುದು ತಿಳ್ಕೊಬೇಕಾದ ಯಾವುದು ಅಂದರೆ ಈ ಮೂರು ವಿಧ ಪರಿಚಯಗಳು ಇಲ್ಲ ಅಂತ ಹೇಳ್ತವಾಗ ಬ್ರಹ್ಮಕ್ಕೆ ಮಾತ್ರ ದೇಶ ಪರಿಚಯದ ಇಲ್ಲ ಕಾಲ ಪರಿಚಯದ ಇಲ್ಲ ಮತ್ತು ವಸ್ತು ಪರಿಚಯದ ಇಲ್ಲ ಆ ವಸ್ತು ಪರಿಚಯದ ಯಾಕೆ ಇಲ್ಲ ಅನ್ನೋದು ಕೂಡ ನಾವು ಇವಾಗ ಡೆಮಾನ್ಸ್ಟ್ರೇಟ್ ಮಾಡಿ ನೋಡಿದ್ದೀವಿ ನಾವು ಆಮೇಲೆ ಸರ್ವವ್ಯಾಪಿ ಇತಿ ದೇಶ ಕಾಲವು ಜೀವೇಶ್ವರವು
जगदित्येतत् सर्वं व्याप्य स्थातुं शीलम् अस्येति सर्वव्यापी अंत नोड़ी सर्वव्यापी अव शब्द के व्याकरण रीतिया अर्थ को ऐन देश काल कूड़ा व्यापे आत्म अला देश व्यापे एला कल इत व्यापे या पास्ट प्रेसेंट फ्यूचर ना यदि टाइम अंतो आ टाइम पूर्ति आत्म अपे ब्रह्म व्यापे आमले जीवेश्वर जीवन ईश्वर इत स्वल्प स्वारस्य जीवन ब्रह्म व्यापे अंत तौंदे ईश्वर कूड़ा ब्रह्म व्यापे अंतरल अदूरों अद्वैत वेदांत वो चमत्कार अंतबाद अथवा अदर स्वारस्यवाद विषय तुम स्वारस्यवाद विषय इेन ईश्वर कूड़ा ब्रह्मवू व्यापे अंतर जीव हेगे जीवत्व अगे ब्रह्म अध्यस्थवो अदे ता ईश्वरत्व अह्म अध्यस्थ अंत ಯಾಕಂದ್ರೆ ಈ ಪ್ರಪಂಚ ಅಂತ ಒಂದಿದ್ರೆ ಆ ಪ್ರಪಂಚ ಅಂತ ಸಂಸಾರ ಪ್ರಪಂಚ ಬಂಧ ಅಂತ ಇದ್ರೆ ಬಂಧ ಮೋಕ್ಷ ಅಂತ ಇದ್ರೆ ಅದನ್ನ ಮ್ಯಾನೇಜ್ ಮಾಡಕ್ಕೆ ಒಂದು ಈಶ್ವರ ಅನ್ನೋದು ಬೇಕಾಗಿದೆ ಆದರೆ ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದಾಗ ಪ್ರಪಂಚವೂ ಇಲ್ಲ ಜೀವರ್ಗಳು ಇಲ್ಲ ಬ್ರಹ್ಮವೂ ಇಲ್ಲ ಮೋಕ್ಷವೂ ಇಲ್ಲ ಅಂತ ಹೇಳಿದಾಗ ಮ್ಯಾನೇಜ್ ಮಾಡಕ್ಕೂ ಯಾರು ಬೇಕೇ ಇಲ್ಲ ಅಂತ ಆಯ್ತು ಅವಾಗ ಏನಾಯ್ತು ಈಶ್ವರ ಅಂತ ಒಂದು ವ್ಯಕ್ತಿ ಯಾರು ಅದಕ್ಕೆ ಬೇಕಿಲ್ಲ ಅಂತ ಆಗುತ್ತೆ ಅವಾಗ ಈ ಒಂದು ಅದನ್ನ ಇಟ್ಕೊಂಡು ಇವರು ಹೇಳ್ತಾ ಇದ್ದಾರೆ ದೇಶಕಾಲವು ಜೀವೇಶ್ವರವು ಜೀವನನ್ನ ಮತ್ತು ಈಶ್ವರನ್ನ ಎರಡು ಕೂಡ ವ್ಯಾಪಿಸಿದೆ ಈ ಬ್ರಹ್ಮವು ಅಂತ ಇದು ನಮಗೆ ಎಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ ಎರಡು ತುಂಬಾ ಪರಿಚಿತವಾದ ವಿಷಯ ವಸ್ತು ಇದು ಸ್ಥಳ ಯಾವುದು ಅಂತ ಹೇಳಿದ್ರೆ ಈ 15ನೇ ಅಧ್ಯಾಯ ಭಗವದ್ಗೀತೆ 15ನೇ ಅಧ್ಯಾಯ ಅದರಲ್ಲಿ ಕೊನೆಯಲ್ಲಿ ಬರುತ್ತೆ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೇ ವೇದೇ ಚ ಪ್ರಸಿದ್ಧ ಪುರುಷೋತ್ತಮಃ ಅಂತ ಸೊ ಅಲ್ಲಿ ಏನ್ಮಾಡುತ್ತೆ ಅಂತ ಹೇಳಿದ್ರೆ ಕ್ಷರ ಮತ್ತು ಅಕ್ಷರ ಅಂತ ಎರಡನ್ನ ಹೇಳಿ ಆ ಎರಡನ್ನೂ ಹೇಳಿಬಿಟ್ಟು ಕ್ಷರ ಅನ್ನೋದು ಈ ಅಕ್ಷರ ಅಂತ ಹೇಳಿದ್ರೆ ಅಲ್ಲಿ ಮಾಯ ಅಂತ ಅರ್ಥ ಅಥವಾ ಮೂಲ ಪ್ರಕೃತಿ ಅಂತ ಅರ್ಥ ಕ್ಷರ ಅನ್ನೋದು ಆ ಮೂಲ ಪ್ರಕೃತಿಯಿಂದ ಏನೇನು ಹೊರಗಡೆ ಬಂದಿದೆಯೋ ಅವುಗಳು ಅಂದರೆ ಈ ಪ್ರಪಂಚ ಅನ್ನೋದು ಶರೀರಗಳು ಮತ್ತು ಇದು ಗಿರಿ ನದಿ ಸಮುದ್ರ ಅಂತ ಯಾವ್ದಾವ್ದು ಉತ್ಪತ್ತಿ ಆಗಿದೆಯೋ ಅದೆಲ್ಲ ಕೂಡ ಇವುಗಳೆಲ್ಲ ಏನಾಗುತ್ತೆ ಅಂದರೆ ಒಂದೊಂದು ಸಮಯದಲ್ಲಿ ಪ್ರಳಯ ಆಗುತ್ತೆ ಪ್ರಳಯ ಆದಾಗ ಇವುಗಳೆಲ್ಲ ನಾಶವಾಗೋಗಿ ಆ ಅವ್ಯಕ್ತ ಅಂತ ಒಂದು ಅಕ್ಷರ ಅಂತ ಇದೆಯಲ್ಲ ಅದರಲ್ಲಿ ಹೋಗಿ ಲಯವಾಗುತ್ತೆ ಇದು ಆದರೆ ಈ ಅಕ್ಷರ ಅನ್ನೋದು ಕೂಡ ಮಾಯೆ ಅಂತ ಇದೆಯಲ್ಲ ಅದಕ್ಕೆ ಇರುವಿಕೆ ಏನಿಂದ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಎಕ್ಸಿಸ್ಟೆನ್ಸ್ ಬ್ರಹ್ಮದಿಂದಲೇ ಬರಬೇಕು ಹಾಗಾಗಿ ಈ ಅಕ್ಷರ ಅನ್ನೋದನ್ನು ದಾಟಿರೋದು ಈ ಚೈತನ್ಯ ಸ್ವರೂಪ ತುರಿಯ ಅಂತ ಇದರಲ್ಲಿ ಮಾಂಡಿಕ್ಯದಲ್ಲಿ ತುರಿಯ ಅಂತ ಹೇಳ್ತಾರೆ ಅದನ್ನು ಗೀತೆಯಲ್ಲಿ ಏನು ಮಾಡಿದ್ದಾರೆ ಪುರುಷೋತ್ತಮ ಅಂತ ಹೇಳ್ತಾರೆ ಅದನ್ನು ಹಾಗಾಗಿ ಕ್ಷರ ಅಂತ ಒಂದು ಅಕ್ಷರ ಅಂತ ಒಂದು ಅಕ್ಷರಕ್ಕಿಂತ ಮೀರಿರೋದು ಚೈತನ್ಯ ಸ್ವರೂಪ ಅದೇ ಅಂತ ಹೀಗೆ ಈ ಮಾಯೆ ಅನ್ನೋದು ಜಲ ಹೀಗೆ ಗೀತೆಯಲ್ಲಿ ನಮಗೆ ಗೊತ್ತಿದೆ ಆಮೇಲೆ ಅಕ್ಷರ ಮತ್ತು ಅದರಿಂದಲೇ ಪುರುಷೋತ್ತಮ ಅಂತ ಪುರುಷೋತ್ತಮ ಅನ್ನೋದು ಅಕ್ಷರಕ್ಕೆ ಅಕ್ಷರವನ್ನು ದಾಟಿರೋದು ಪುರುಷೋತ್ತಮ ಅಂತ ಅದನ್ನೇ ಕೃಷ್ಣ ತನ್ನನ್ನು ನಾನು ಪುರುಷೋತ್ತಮ ಆಗಿದ್ದೀನಿ ಅಂತ ಹೇಳುವಾಗ ಈ ಅಕ್ಷರ ಅಂತ ಯಾವುದು ಮಾಯ ತತ್ವ ಇದೆಯಲ್ಲೋ ಅದಕ್ಕಿಂತ ದಾಟಿರೋದು ತಾನು ಅಂತ ಅಲ್ಲಿ ಹೇಳ್ಬಿಡ್ತಾರೆ ಇದ್ರೂ ಕೂಡ ಇದ್ರೆ ಇದು ಗೀತೆಯಲ್ಲಿ ಇದ್ರೆ ನಮ್ಮ ಮಾಂಡುಕ್ಯ ಉಪನಿಷತ್ತಲ್ಲಿ ಯಾವ ಥರ ಕಲ್ಪನೆ ಬಂದಿದೆ ಅಂತ ಹೇಳಿದ್ರೆ ಈ ಸ್ಥೂಲವಾದ ಪ್ರಪಂಚ ಆಮೇಲೆ ಸೂಕ್ಷ್ಮವಾದ ಪ್ರಪಂಚ ಮತ್ತು ಕಾರಣ ಪ್ರಪಂಚ ಅಂತ ಒಂದು ಈ ಕಾರಣ ಪ್ರಪಂಚ ಅನ್ನೋದನ್ನ ಈಶ್ವರ ಅಂತ ಅದಕ್ಕೆ ಹೆಸರಿಟ್ಟಿದೆ ಕೊಟ್ಟಿದ್ದಾರೆ ಹಾಗಾದರೆ ಆ ಈಶ್ವರ ಎಂಥದ್ದು ಅಂತ ಹೇಳಿದ್ರೆ ಸರ್ವಜ್ಞ ಯಶ ಸರ್ವೇಶ್ವರ ಯಶ ಸರ್ವಜ್ಞ ಸರ್ವಜ್ಞ ಯಶೋ ಅಂತರ್ಯಾಮಿ ಅಂತೆಲ್ಲ ಬರುತ್ತೆ ಪ್ರಭಾವಾಪ್ಯಯೋ ಭೂತಾನ ಅಂತ ಹೇಳ್ಬಿಟ್ಟು ಈ ಪ್ರಪಂಚ ಸೃಷ್ಟಿಸ್ಥಿತಿ ಲಯಕ್ಕೆ ಕಾರಣವಾಗಿರೋದು ಅದು ಅಂತ ತೋರಿಸುತ್ತೆ ಅದು ಇದನ್ನು ತೋರಿಸ್ಬಿಟ್ಟು ಅಲ್ಲಿ ನಿಂತೋಗ್ಲಿಲ್ಲ ಆ ಉಪನಿಷತ್ತು ಇದಾದಮೇಲೆ ಒಂದು ಮುಖ್ಯವಾದ ಹಂತ ಇದೆ ಅದೇ ಎಲ್ಲದಕ್ಕಿಂತ ಮುಖ್ಯವಾದ ಹಂತ ಅದು ಯಾವುದು ಅಂತ ಹೇಳಿದ್ರೆ ತುರಿಯ ಅಂತ ಚತುರ್ಥಂ ಅಂತ ಹೇಳ್ತಾರೆ ಅದನ್ನು ಇದಾದಮೇಲೆ ಏಳನೇ ಮಂತ್ರದಲ್ಲಿ ನಾಂತ ಪ್ರಜ್ಞಂ ನೋಭಯಿತ ಪ್ರಜ್ಞಂ ಅಂತ ಬರುತ್ತೆ ಅದು ಹಾಗಾಗಿ ನ ಬಹಿಪ್ರಜ್ಞ ನೋಭಹಿತ ಪ್ರಜ್ಞ ಅಂತ ತುಂಬ ದೀರ್ಘವಾಗಿ ಒಂದು ಮಂತ್ರ ಬಂದು ಅಲ್ಲಿ ಪ್ರಪಂಚೋಪಶಮಂ ಶಾಂತಂ ಶಿವಂ ಅದ್ವೈತಂ ಅಂತ ಬಂದು ಏನ್ಮಾಡುತ್ತೆ ಈ ಸ್ಥೂಲ ಪ್ರಪಂಚ ಸೂಕ್ಷ್ಮ ಪ್ರಪಂಚ ಅದು ಎರಡನ್ನೂ ಅಲ್ಲಗಳದು ಅದು ಎರಡಕ್ಕೂ ಬೀಜಭೂತವಾಗಿ ಇರೋ ಈ ಮೂರನೇ ಒಂದು ಇದು ಸುಶಕ್ತಿ ಪ್ರಪಂಚ ಅಂತ ಅಂದರೆ ಕಾರಣ ಪ್ರಪಂಚ ಅಂತ ಹೇಳ್ತೀವಲ್ಲ ಆ ಕಾರಣ ಪ್ರಪಂಚವನ್ನು ಅಲ್ಲಗಳದು ಅದು ಅಲ್ಲದೇ ಇರೋದು ಅದಕ್ಕಿಂತ ದಾಟಿರೋ ಚೈತನ್ಯ ಸ್ವರೂಪ ಇದು ಅಂತ ಹೇಳ್ಬಿಟ್ಟು ಈ ತುರಿಯನನ್ನು ಹೇಳಿ ಇದು ಅದ್ವೈತ ಸ್ವರೂಪ ಇದು ಇದು ಪ್ರಪಂಚದ ಒಂದು ಸಂಬಂಧವೇ ಇಲ್ಲದೇ ಇರೋ ಸ್ವರೂಪ ಇದು ಇದನ್ನು ತಿಳ್ಕೊಂಡವನಿಗೆ ಮುಕ್ತಿ ಅಂತ ಇದನ್ನೇ ತಿಳ್ಕೊಬೇಕಾದ ಇದನ್ನೇ ಅಂತ ಅಲ್ಲಿ ಆತ್ಮ ಸ ವಿಜ್ಞೇಯ ಅಂತ ಹೇಳ್ಬಿಟ್ಟು ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ ಹಾಗಾದರೆ ಏನಾದರೂ ಈ ಜೀವ ಮತ್ತು ಈಶ್ವರ ಅಂತ ಇದ್ದಾನಲ್ಲ ಅವನನ್ನು ಕೂಡ ದಾಟಿರೋದು ತುರಿಯ ಸ್ವರೂಪ ಅಂತ ಅದನ್ನೇ ಇಲ್ಲಿ ಸರ್ವವ್ಯಾಪಿ ಅಂತ ಹೇಳುವಾಗ ಈ ಜೀವವನ್ನು ವ್ಯಾಪಿಸಿದೆ ಇದು ಈಶ್ವರನನ್ನು ಕೂಡ ವ್ಯಾಪಿಸಿದೆ ಈಶ್ವರನು ಕೂಡ ದಾಟಿರೋ ಸ್ವರೂಪ ಚೈತನ್ಯ ಸ್ವರೂಪ ಇದು ಅಂತ ಆಮೇಲೆ ಇಲ್ಲಿ ವ್ಯಾಪಿ ಅಂತ ಹೇಳುವಾಗ ನಾವು ಸಾಮಾನ್ಯವಾಗಿ ನಮಗೆ ವ್ಯಾಪಿಸಿದೆ ಅಂತ ಹೇಳುವಾಗ ಒಂದು ಫಿಸಿಕಲ್ ಒಂದು ಮನಸ್ಸಿಗೆ ಒಂದು ಫಿಸಿಕಲ್ ಐಡಿಯಾ ಬರುತ್ತೆ ಅಂದರೆ ನೋಡಿ ಇವಾಗ ಒಂದು ಹಾಸಿಗೆಯಲ್ಲಿ ಒಬ್ಬ ಮಲಗಿದ್ದಾನೆ ಅವನ ಮೇಲೆ ಒಂದು ಕಂಬಳಿ ಹೊತ್ಕೊಂಡು ಮಲಗಿದ್ದಾನೆ ಅಂತ ಹೇಳಿದಾಗ ಈ ಕಂಬಳಿ ಅನ್ನೋದು ಆ ವ್ಯಕ್ತಿಯನ್ನು ವ್ಯಾಪಿಸಿದೆ ಅಂತ ನಾವು ಹೇಳ್ತೀವಿ
ಆಮೇಲೆ ಒಂದು ಬಾಟಲ್ ಅಂತ ಇದೆ ಅದು ಕಂಟೇನರ್ ಅಂತ ಅದರೊಳಗಡೆ ಏನೋ ಕಂಟೆಂಟ್ ಹಾಕಿದ್ರೆ ಆ ಕಂಟೇನರ್ ಒಂದು ಕಂಟೆಂಟ್ ಅನ್ನು ವ್ಯಾಪಿಸ್ಕೊಂಡಿದೆ ಅಂತ ನಾವು ಹೇಳ್ಬೋದು ಇದು ಫಿಸಿಕಲ್ ರಿಲೇಷನ್ಶಿಪ್ಸ್ ಅಲ್ಲಿ ಹೇಳ್ಬೋದು ಇದನ್ನ ಆದರೆ ಇಲ್ಲಿ ಹೇಳ್ತಾ ಇರೋದು ಯಾವುದೋ ಥರ ಅಂತ ಹೇಳಿದ್ರೆ ಅಧ್ಯಾಸ ರೀತಿಯಲ್ಲಿ ಈ ಹಗ್ಗದಲ್ಲಿ ಹಾವು ಅಂತ ಒಂದು ಅಧ್ಯಾಸವಾಗಿದೆಯಲ್ಲ ಈ ಹಾವನ್ನು ಶಾಸ್ತ್ರಕಾರರು ಹೇಳೋದೇನು ಅಂತ ಹೇಳಿದ್ರೆ ಈ ಹಗ್ಗ ವ್ಯಾಪಿಸ್ಕೊಂಡಿದೆ ಅಂತ ಹಾಗಾದರೆ ವ್ಯಾಪಿಸಿದೆ ಅಂತ ಹೇಳಿದ್ರೆ ಏನರ್ಥ ಅಂತ ಹೇಳಿದ್ರೆ ಈ ಹಗ್ಗಕ್ಕೆ ಇರುವಿಕೆಯೇ ಈ ಒಂದು ಬ್ರಹ್ಮದಿಂದ ಈ ಹಗ್ಗದಿಂದಲೇ ಹಾವಿಗೆ ಇರುವಿಕೆಯೇ ಹಗ್ಗದಿಂದ ಸಿಗ್ತಾ ಇದೆ ಹಾಗಾಗಿ ಅದಕ್ಕೆ ಅಸ್ತಿತ್ವ ಸ್ವಾಭಾವಿಕವಾಗಿ ಅಸ್ತಿತ್ವ ಇಲ್ಲ ಅದಕ್ಕೆ ಆದರೆ ಒಂದು ಅವಿದ್ಯೆಯಿಂದ ಅದು ಉತ್ಪತ್ತಿ ಆಗಿದೆ ಈ ಹಾವು ನೋಡಿ ಒಂದು ಪಾರ್ಕಲ್ಲೋ ಝೂನಲ್ಲೋ ಹುತ್ತದಲ್ಲೋ ಇರೋ ಹಾವು ಅದು ಅವಿದ್ಯೆಯಿಂದ ಉತ್ಪತ್ತಿ ಅಂತ ಹೇಳ್ತಾ ಇಲ್ಲ ಈ ಹಂತದಲ್ಲಿ ಆದರೆ ಈ ಹಗ್ಗದಲ್ಲಿ ಯಾವ ಒಬ್ಬ ಹಾವು ಅಂತ ನೋಡ್ತಾನೋ ಈ ಹಾವು ನೋಡಿ ಅದು ಅದಕ್ಕೆ ನೋಡಿ ಸತ್ಯದಲ್ಲಿ ಎರಡು ಮೂರು ಟೈಪ್ಸ್ ಇದೆ ಅದು ಇನ್ನೊಂದು ಡಿಸ್ಕಷನ್ ಅದು ಆ ಒಂದು ಹಗ್ಗದ ಇದರಲ್ಲಿ ಪಾರ್ಕಲ್ಲಿ ಝೂನಲ್ಲಿ ಅಥವಾ ಹುತ್ತದಲ್ಲಿ ಇರೋ ಹಾವು ವ್ಯಾವಹಾರಿಕ ಸತ್ಯ ಆದರೆ ಈ ಒಂದು ಹಗ್ಗದಲ್ಲಿ ಒಬ್ಬ ಹಾವನ್ನು ನೋಡ್ತಾನಲ್ಲ ಈ ಹಾವು ಇದು ಪ್ರಾತಿಭಾಸಿಕ ಸತ್ಯ ಹೀಗೆ ಒಂದು ಡಿಸ್ಟಿಂಕ್ಷನ್ ಅದ್ವಿತದಲ್ಲಿ ಮಾಡಿದ್ದಾರೆ ಏನೇ ಇರಲಿ ಅದು ಸೊ ಈ ಹಾವಿಗೆ ಮೂರನೇದು ಪಾರಮಾರ್ಥಿಕ ಸತ್ಯ ಅದು ಹಾವುಗೆ ಬರೋದೇ ಇಲ್ಲ ಯಾಕಂದ್ರೆ ಅದು ಬ್ರಹ್ಮ ಮಾತ್ರ ಪಾರಮಾರ್ಥಿಕ ಸತ್ಯ ಹಾಗಾಗಿ ಈ ಪಾರಮಾರ್ಥಿಕ ಸತ್ಯದಲ್ಲಿ ಈ ವ್ಯಾವಹಾರಿಕ ಜಗತ್ತು ಮಧ್ಯಸ್ಥವಾಗಿದೆ ಆ ವ್ಯಾವಹಾರಿಕ ಜಗತ್ತಲ್ಲಿ ಮಧ್ಯ ಈ ಥರ ಒಂದು ಭ್ರಮೆಗಳೆಲ್ಲ ಬಂದು ಹೋಗ್ತಾ ಇರುತ್ತೆ ಅಂತ ಅದು ಡಿಫ್ರೆಂಟ್ ಡಿಸ್ಕಷನ್ ಆಗಿದೆ ಅದ್ರ ಬಗ್ಗೆ ಯಾವತ್ತಾದ್ರೂ ಅವಕಾಶ ಸಿಗಿದ್ರೆ ಮಾಡೋಣ ಅದನ್ನು ಸೊ ಇಲ್ಲಿ ಹೇಳ್ತಾ ಇರೋದು ಏನಂದರೆ ಈ ಹಗ್ಗದಲ್ಲಿ ಕಾಣ್ತಾ ಇರೋ ಒಂದು ಹಾವಿದೆಯಲ್ಲ ಅದಕ್ಕೆ ಅಸ್ತಿತ್ವ ಇಲ್ಲವೇ ಇಲ್ಲ ಅದಕ್ಕೆ ಅಸ್ತಿತ್ವ ಇದೆ ಅಂತ ಅಂದ್ಕೊಳ್ತಾನಲ್ಲ ಒಂದು ಸಮಯದಲ್ಲಿ ಆವಾಗ ಕೂಡ ಅದಕ್ಕೆ ಅಸ್ತಿತ್ವ ಈ ಹಗ್ಗದಿಂದನೇ ಸಿಗ್ತಾ ಇದೆ ಅನ್ನೋ ಕಾರಣದಿಂದ ಈ ಹಗ್ಗವು ಈ ಹಾವನ್ನು ವ್ಯಾಪಿಸಿದೆ ಅಂತ ಹೇಳ್ತೀವಿ ಅದೇ ಥರನೇ ಇಲ್ಲಿ ಕೂಡ ದೇಶ ಕಾಲ ಜೀವ ಈಶ್ವರ ಜಗತ್ತು ನೋಡಿ ಎಷ್ಟು ಒಂದು ಪಟ್ಟಿ ಮಾಡಿದ್ದಾರೆ ಇವರು ದೇಶಕಾಲ ಆಮೇಲೆ ಜೀವೇಶ್ವರರು ಅಂತ ಪಟ್ಟಿ ಎರಡರು ದ್ವಂದ್ವವಾಗಿ ಮಾಡಿ ಅದನ್ನು ಜೋಡಿ ಜೋಡಿಯಾಗಿ ಮಾಡಿ ಅವರು ತೋರಿಸ್ತಾ ಇದ್ದಾರೆ ಇತ್ಯೇತ ಸರ್ವಂ ಅದನ್ನು ಇದೆಲ್ಲವನ್ನೂ ಕೂಡ ಇದು ವ್ಯಾಪಿಸಿದೆ ಈ ಬ್ರಹ್ಮವು ಅಂದರೆ ಅದೆಲ್ಲದಕ್ಕೂ ಕೂಡ ಅಧಿಷ್ಠಾನ ಭಾವಭೂತವಾಗಿ ಇದೆ ಅಂತ ಅಂದರೆ ಇವಾಗ ನೋಡಿ ಮೊದಲನೇ ಶ್ಲೋಕದಲ್ಲಿ ನಾವು ಏನು ನೋಡಿದ್ವೋ ಇಲ್ಲಿ ಅಂದರೆ ಯಸ್ಮಿನ್ ಏತತ್ ಸಂಸ್ಕೃತಿ ಚಕ್ರ ಭ್ರಮತಿ ಇತ್ತಮ್ ಅಂತ ಇದೆಯಲ್ಲ ಯಾವುದರಲ್ಲಿ ನೆಲೆಸಿ ಈ ಸಂಸಾರ ಚಕ್ರ ಅನ್ನೋದು ಭ್ರಮಣ ಎಲ್ಲಿ ನೆಲೆಸಿದೆ ಅಂತ ಕೇಳಿದ್ರೆ ಆ ಸಂಸಾರ ಚಕ್ರಕ್ಕೆ ನೆಲೆ ಅನ್ನೋದು ಈ ಅಧಿಷ್ಠಾನವಾಗಿರೋ ವಿಷ್ಣು ತತ್ವ ಅದನ್ನೇ ಇವರು ಇಲ್ಲಿ ಹೇಳ್ತಾ ಇದ್ದಾರೆ ಈ ದೇಶ ಕಾಲ ಜೀವ ಈಶ್ವರ ಜಗತ್ ಅಂತ ಇಡೀ ಜಗತ್ತು ಬಂದ್ಬಿಡ್ತಾ ಇದರಲ್ಲಿ ಅದೆಲ್ಲವನ್ನೂ ಕೂಡ ಅಧಿಷ್ಠಾನವಾಗಿ ಇಟ್ಕೊಂಡು ಇದು ವ್ಯಾಪಿಸ್ಕೊಂಡಿದೆ ಅಂತ ಈ ವ್ಯಾಖ್ಯದಲ್ಲಿ ಅವರು ತೋರಿಸ್ತಾ ಇದ್ದಾರೆ ನೋಡಿ ಅವರು ಒಂದು 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 ವಾಕ್ಯ ಅನ್ನೋದರಲ್ಲಿ ಆ ಶ್ರುತಿ ವಾಕ್ಯ ಅನ್ನೋದು ಒಂದು ಎರಡು ಲೈನ್ ಇದೆ ಅಥವಾ ನೀವು ನಾಲ್ಕು ಲೈನ್ನಲ್ಲಿ ಬರೀರಿ ಪರವಾಗಿಲ್ಲ ಆದರೆ ಇವರು ಎಷ್ಟು ವಿಷಯಗಳನ್ನ ಇಲ್ಲಿ ಅದಕ್ಕೆ ತುಂಬಿದೆ ಅನ್ನೋದನ್ನು ಇವರು ಎತ್ತಿ ಎತ್ತಿ ತೋರಿಸ್ತಾ ಇದ್ದಾರೆ ಈ ವ್ಯಾಖ್ಯಾತ ಹಾಗಾಗಿ ದೇಶಕಾಲೋ ಜೀವೇಶ್ವರೋ ಜಗತ್ ಇತ್ಯೇತ ಸರ್ವಂ ವ್ಯಾಪ್ಯ ಸ್ಥಾತುಂ ಶೀಲಂ ಅಸ್ಯ ಇತಿ ಸರ್ವವ್ಯಾಪಿ ಇದೆಲ್ಲವನ್ನು ವ್ಯಾಪಿಸಿ ಅದು ಇರೋಕ್ಕೆ ನಿಂತಿರೋಕ್ಕೆ ಅದಕ್ಕೆ ಸಾಧ್ಯತೆ ಇದೆ ಅಂತ ನೋಡಿ ಅವುಗಳಿಗೆಲ್ಲ ಇವಾಗ ಏನಾಗುತ್ತೆ ಅಂದರೆ ಈ ದೇಶಕ್ಕೆ ಕಾಲಕ್ಕೆ ಜೀವ ಈಶ್ವರ ಜಗತ್ತು ಇದು ಯಾವುದಕ್ಕೂ ಕೂಡ ಈ ಒಂದು ನೆಲೆ ಇಲ್ಲದೆ ಅದಕ್ಕೆ ಇರೋಕ್ಕಾಗೋದೇ ಇಲ್ಲ ಹೇಗೆ ಈ ಅಧ್ಯಸ್ಥವಾದ ಹಾವಿಗೆ ಈ ಅಧಿಷ್ಠಾನವಾಗಿರೋ ಹಗ್ಗ ಇಲ್ಲದೆ ಅದಕ್ಕೆ ಇರುವಿಕೆಯೇ ಇಲ್ಲವೋ ಆ ಥರನೇ ಇಲ್ಲೂ ಕೂಡ ಅನ್ನೋದನ್ನು ನಾವು ಗಮನಿಸಬೇಕು ಆಮೇಲೆ ತದೇವ ಪ್ರತಿಪಾದೆಯನ್ನೇ ಪ್ರಥಮ ಚೇತನ ಪ್ರತಿಯೋಗಿಕ ಭೇದಾಭಾವಂ ಆಹಾ ಇವಾಗ ಅದನ್ನು ಹೇಳ್ತಾ ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಭೇದ ಅನ್ನೋದು ಇಲ್ಲ ಅಂತ ಹೇಳೋಕ್ಕಾಗಿ ಒಂದು ವಿಷಯ ಹೇಳ್ತಾ ಇದ್ದಾರೆ ಅದೇ ಚೇತನ ಪ್ರತಿಯೋಗಿಕ ಅಂತ ಹೇಳಿದ್ರೆ ಏನು ಚೇತನ ಇವಾಗ ಜೀವರುಗಳೆಲ್ಲ ಚೇತನ ಅಂತ ನಾವು ಒಪ್ಕೊಂಡಿದ್ದೀವಿ ಎಲ್ಲ ಜೀವರುಗಳು ಕೂಡ ಅದು ಪ್ರಾಣಿ ಪಕ್ಷಿಗಳಾಗಿರಲಿ ಕ್ರಿಮಿಕೀಟಗಳಾಗಲಿ ಮನುಷ್ಯರಾಗಲಿ ದೇವತೆಗಳಾಗಲಿ ದೈತ್ಯರಾಗಲಿ ಗಂಧರ್ವ ಸ್ತ್ರೀ ಇವರು ಎಲ್ಲರೂ ಕೂಡ ಜೀವ ಅಂತ ಅಂದ್ಕೊಂಡಿದ್ದೀವಿ ಅವಾಗ ಈ ಜೀವ ಅವನಿಗಿಂತ ಬೇರೆ ಜೀವ ಭೇದ ಅಂತ ನಾವು ಒಂದು ಭಾವಿಸ್ತೀವಿ ವ್ಯಾವಹಾರಿಕದಲ್ಲಿ ಆದರೆ ಪಾರಮಾರ್ಥಿಕವಾಗಿ ಆ ಥರ ಒಂದು ಜೀವ ಭೇದ ಇಲ್ಲ ಅನ್ನೋದನ್ನು ಈ ಶ್ರುತಿ ಹೇಳ್ಕೊಡ್ತಾ ಇದೆ ಯಾವುದು ಸರ್ವಭೂತಾಂತರ ಮಾಹಿತಿ ಎಲ್ಲ ಜೀವರುಗಳಿಗೂ ಕೂಡ ಇದೇ ಅಂತರಾತ್ಮವಾಗಿದೆ ಅಂತ ನೋಡಿ ಇವಾಗ ಅಂತರಾತ್ಮ ಅಂತ ಒಂದು ಶಬ್ದ ಇದೆ ಅವಾಗ ಏನಾಯಿತು ಅಂತರಾತ್ಮ ಅಂದರೆ ಒಳಗಡೆ ಹೊಂದಿದೆ ಅಂತ ಒಳಗಡೆ ಇರೋ ಅಂತರಾತ್ಮ ಇದಕ್ಕೆ ಇಂಗ್ಲೀಷಲ್ಲಿ ಇನ್ನರ್ ಮೋಸ್ಟ್ ಸೆಲ್ಫ್ ಅಂತ ಹೇಳ್ತಾರೆ ಇವಾಗ ಇದಕ್ಕೆ ಅಂತರತಮಃ ಅಂತಲೂ ಅದನ್ನು ವಿವರಿಸ್ತಾರೆ ಇದನ್ನು ಇದ್ರೂ ಕೂಡ ಏನಾಗುತ್ತೆ ಅಂದರೆ ಅಂತರಾತ್ಮ ಅಂತ ಒಂದು ಹೇಳಿದ ಮೇಲೆ ಹೊರಗಡೆ ಒಂದು ಆತ್ಮ ಇದೆ ಅಂತ ನಾವೊಂದು ಇಂಪ್ಲಿಸಿಟಾಗಿ ಅದು ಸಿದ್ಧವಾಗುತ್ತೆ ಅದು ಇವಾಗ ಈ ಹೊರಗಡೆ ಇರೋ ಆತ್ಮ ಯಾವುದು ಅಂತರಾತ್ಮ ಯಾವುದು ಅಂತ ನಾವು ವಿಚಾರ ಮಾಡಿ ನೋಡ್ಬೇಕು ಇವಾಗ ಹೊರಗಡೆ ಇರೋ ಆತ್ಮ ಯಾವುದು ಅಂತ ಹೇಳಿದ್ರೆ ಈ ಪಂಚಕೋಶಗಳು ಅಂತ ನಾವು ಯಾವುದನ್ನು ಹೇಳ್ತೀವೋ ಅದು ಹೊರಗಡೆ ಇರೋ ಆತ್ಮ ಯಾವುದಕ್ಕೆ ಈ ಅಂತರಾತ್ಮ ಅಂತ ಹೇಳಿದ್ರೆ ಅದಕ್ಕೆ ರಿಲೇಟಿವ್ ಆಗಿ ಇದು ಹೊರಗಡೆ ಆಮೇಲೆ ಈ ಒಂದು ಹೊರಗಡೆ ಅಂತ ಯಾವುದನ್ನ ಹೇಳಿದೀವಿ ಇವಾಗ ಇದು ಪಂಚಕೋಶಗಳಿಂದ ಅದಕ್ಕೆ ರಿಲೇಟಿವ್ ಆಗಿ ಅಂತರ ಒಳಗಡೆ ಇರೋದು ಅಂತರಾತ್ಮ ಅಂತ ಹಾಗಾಗಿ ಎರಡು ಕೂಡ ಅಂತರ ಮತ್ತು ಅಂತಹ ಬಾಹ್ಯ ಅಂತ ಹೇಳೋದು ಎರಡು ಕೂಡ ರಿಲೇಟಿವ್ ಟರ್ಮ್ಸ್ ಅಷ್ಟೇ ಅದು ಹಾಗಾಗಿ ಇದಕ್ಕೆ ರಿಲೇಟಿವ್ ಆಗಿ ಅದು ಅಂತರ ಅದಕ್ಕೆ ರಿಲೇಟಿವ್ ಆಗಿ ಇದು ಬಾಹ್ಯ ಹಾಗಾಗಿ ಇದಕ್ಕೆ ಎರಡು ಕೂಡ ಬಾಹ್ಯ ಅಂತರ ಎರಡು ಕೂಡ ರಿಲೇಟಿವ್ ಟರ್ಮ್ಸ್ ಅಷ್ಟೇ ಸೊ ಇಲ್ಲಿ
चैतन्य जीव जीव भेद अंत ना हेदी ना नोड़े ऐन इवर बेरे बेरे तपे ना अंत नमु अन्सते अब सर्वदा तपुअ ना हेल्ता व्यवहार के अब डिफरेन्स नमेंगे आमले इन जीव बेरे आ जीव बेरे अफरेन्स नमेंगे या जीव कर्मल बेरे या जीव अन कर्म प्रकार ना इन जीव शरीर तक अनुभवस्ताने इवन बेरे कर्म इवन बेरे इवन हणे बार बेरे हणे बार बेरे अंत ना अद्वे बेरे बेरे हेल्ले ತಾತ್ವಿಕವಾಗಿ ನಾವು ವಿಚಾರ ಮಾಡಿ ನೋಡಿದಾಗ ಈ ಶರೀರ ಅನ್ನೋದು ಅದನ್ನಿಟ್ಕೊಂಡು ತಾನೆ ನಾವು ಬೇರೆ ಬೇರೆ ಅಂತ ಹೇಳ್ತಾ ಇದ್ದೀವಿ ಆಮೇಲೆ ಶರೀರದಲ್ಲಿ ಯಾರು ನಾನು ಅಂತ ಬುದ್ಧಿ ಇಟ್ಕೊಂಡಿದ್ದ ಅನ್ನೋದು ಅವನನ್ನು ಜೀವ ಅಂತ ಹೇಳ್ತೀವಿ ನಾವು ಹಾಗಾದರೆ ಈ ಜೀವ ಅನ್ನೋನು ಕೂಡ ತನ್ನನ್ನು ಜೀವ ಅಂತ ಅಂದ್ಕೊಂಡಿರೋದು ಈ ಶರೀರವನ್ನು ತಾನು 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 ಅಂತ ಅಂದ್ಕೊಂಡು ಅವಿದ್ಯೆಯಿಂದ ಒಂದು ವ್ಯಕ್ತಿಯನ್ನು ಅವನು ಕಲ್ಪನೆ ಮಾಡ್ಕೊಂಡಿದ್ದಾನೆ ಆ ವ್ಯಕ್ತಿಯನ್ನು ತಾನು ಅಂತ ಅಂದ್ಕೊಂಡು ಅದೇ ಜೀವ ಅಂತ ನಾವು ವ್ಯವಹಾರ ಮಾಡ್ತೀವಿ ಆದರೆ ಆ ಜೀವ ಅನ್ನೋನಿಗೂ ಕೂಡ ಹಿಂದೆ ಹಿನ್ನೆಲೆಯಲ್ಲಿ ಇರೋ ಒಂದು ಚೈತನ್ಯ ಆತ್ಮ ಚೈತನ್ಯ ಇದೆಯಲ್ಲ ಅದನ್ನೇ ನಾವು ಪಾರಮಾರ್ಥಿಕ ಚೈತನ್ಯ ಪರಮಾರ್ಥ ಪರಮಾತ್ಮ ಅಂತ ಹೇಳೋದೇ ಅದೇನೆ ಅವಾಗೇನಾಯಿತು ಇದು ಆತ್ಮ ಅದು ಪರಮಾತ್ಮ ಅಂತಾಯಿತು ಸೊ ಹಾಗಾದರೆ ಈ ಬಾಹ್ಯ ಆತ್ಮ ಅಂತ ಹೊರಡೇ ಇರೋ ಆತ್ಮ ಅಂತ ಇದೆಯಲ್ಲ ಅದು ಮಿಥ್ಯಾತ್ಮ ಅಂದರೆ ಪಂಚಕೋಶಗಳು ಯಾವುದು ಕೂಡ ಅವಿದ್ಯೆಯಿಂದ ಕಲ್ಪಿತವಾಗಿರೋದ್ರಿಂದ ಈ ಪ್ರಕೃತಿಯಿಂದ ಮಾಡಲ್ಪಟ್ಟಿರೋದ್ರಿಂದ ಇದಕ್ಕೆ ಮಿಥ್ಯಾತ್ಮ ಅಂತ ಹೇಳಿದ್ದಾರೆ ನಮ್ಮ ಅದ್ವೈತ ವೇದಾಂತದಲ್ಲಿ ಈ ಆತ್ಮ ಅನ್ನೋದನ್ನು ಮೂರು ಥರವಾಗಿ ಹೇಳ್ತಾರೆ ಅದನ್ನು ನೋಡಿ ಇಂಥ ವಿಷಯಗಳೆಲ್ಲ ನಮಗೆ ಬೇರೆ ಗ್ರಂಥಗಳಲ್ಲಿ ನಮ್ಗೆ ಇರೋದನ್ನು ನಮಗೆ ಇದಕ್ಕೆ ಉಪಯೋಗವಾಗುತ್ತೆ ಅದಕ್ಕಾಗಿ ನಾನು ಪೂರ್ವಕವಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಇದನ್ನು ವಿದ್ಯಾರಣ್ಯರು ಹೇಳಿದ್ದಾರೆ ಭಗವತ್ಪಾದರು ಕೂಡ ಅದನ್ನು ಸೂಚನೆ ಮಾಡಿದ್ದಾರೆ ಹಾಗಾಗಿ ಮಿಥ್ಯಾತ್ಮ ಮುಖ್ಯಾತ್ಮ ಮತ್ತು ಗೌಣಾತ್ಮ ಅಂತ ಮೂರು ಅದನ್ನು ಹೇಳ್ತೀನಿ ಯಾವ್ದಾವ್ದು ಅಂತ ಹೇಳ್ತೀನಿ ನೋಡಿ ಮಿಥ್ಯಾತ್ಮ ಅಂತ ಒಂದು ಮುಖ್ಯಾತ್ಮ ಅಂತ ಒಂದು ಗೌಣಾತ್ಮ ಬಟ್ ಇದನ್ನು ನಮಗೆ ನಮ್ಮ ತಿಳ್ಕೊಳ್ಳೋ ಆರ್ಡರ್ಲಿ ಹೇಳಬೇಕಾದ್ರೆ ನಾವು ಫಸ್ಟ್ ಹೇಗೆ ಹೇಳ್ಬೋದು ಅಂದರೆ ಮಿಥ್ಯಾತ್ಮ ಗೌಣಾತ್ಮ ಮತ್ತು ಮುಖ್ಯಾತ್ಮ ಅಂತ ಹೀಗೆ ಹೇಳ್ಬೋದು ಬಟ್ ಮೂರಕ್ಕೂ ಅರ್ಥ ಹೇಳ್ತೀನಿ ಬೇರೆ ಬೇರೆ ಆರ್ಡರ್ಲಿ ನಾವು ಹೇಳಬೇಕಾದ್ರೆ ನಾವು ಈ ಥರ ಹೇಳ್ಬೋದು ಮುಖ್ಯಾತ್ಮ ಸಾರಿ ಮಿಥ್ಯಾತ್ಮ ಗೌಣಾತ್ಮ ಮತ್ತು ಮುಖ್ಯಾತ್ಮ ಅಂತ ಮಿಥ್ಯಾತ್ಮ ಅನ್ನೋದು ಯಾವುದು ಅಂತ ಹೇಳಿದ್ರೆ ಯಾವುದು ನಾನು ಅಲ್ವೇ ಅಲ್ವೋ ಅದರಲ್ಲಿ ನಾನು ಅಂತ ಬುದ್ಧಿ ಬಂದಿದೆಯಲ್ಲ ನನಗೆ ಇದು ಮಿಥ್ಯಾತ್ಮ ಅಂತ ಅದು ಯಾವುದದು ಈ ಶರೀರಾದಿಗಳು ಶರೀರ ಮನಸ್ಸು ಬುದ್ಧಿ ಇಂದ್ರಿಯ ಅಹಂಕಾರ ಈ ಐದು ಕೋಶಗಳು ಕೂಡ ಎಲ್ಲವೂ ಸೇರಿಕೊಂಡು ಅದು ಮಿಥ್ಯಾತ್ಮ ಅದು ವಾಸ್ತವವಾಗಿ ಆತ್ಮ ಅಲ್ವೇ ಇಲ್ಲ ಅದು ಆದರೆ ಅದರಲ್ಲಿ ನಮಗೆ ತಪ್ಪಾಗಿ ಆತ್ಮ ನಾನು ಅಂತ ಒಂದು ಬುದ್ಧಿ ಬಂದಿದೆ ಅದರಿಂದ ಅದನ್ನು ಮಿಥ್ಯಾತ್ಮ ಅಂತ ಹೆಸರು ಕೊಟ್ಟಿದ್ದಾರೆ ಗೌಣಾತ್ಮ ಅನ್ನೋದು ಆರೋಪ ಮಾಡಿದೀವಿ ಹಾಗಾಗಿ ಅದನ್ನು ಆರೋಪ ಮಾಡಿ ನಾನು ಅಂತ ತಿಳ್ಕೊಂಡಿದ್ದೀವಲ್ವಾ ಅದು ತಪ್ಪು ಅಂತ ಕಾರಣದಿಂದ ಅದೇ ಮಿಥ್ಯಾತ್ಮ ಅಂತ ಹೇಳೋದು ಆಮೇಲೆ ಗೌಣಾತ್ಮ ಅನ್ನೋದು ಯಾವುದು ಅಂತ ಹೇಳಿದ್ರೆ ನೋಡಿ ಗೌಣ ಅಂತ ಹೇಳುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಗೌಣ ಪ್ರಯೋಗ ಅಂತ ಒಂದು ಇದರಲ್ಲಿ ಶಬ್ದದಲ್ಲಿ ಉಪಯೋಗಿಸ್ತಾರೆ ಹೇಗೆ ಅಂತ ಹೇಳಿದ್ರೆ ಒಂದು 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 ವ್ಯಕ್ತಿ ಇದ್ದಾನೆ ಅವನು ಇವನು ಹುಲಿಯಪ್ಪ ಇವನು ಅಂತ ಹೇಳ್ತಿದ್ದೆ ನಾವು ನಿಜವಾಗ್ಲೂ ಅವನಿಗೆ ಹುಲಿ ಅಲ್ಲ ಅವನು ಎಲ್ಲರ ಮೇಲೆ ಹಾರತಾನ ಅಥವಾ ಎಲ್ಲರನ್ನು ಭಕ್ಷಣ ಮಾಡ್ತಾನೆ ತಿಂತಾನ ಸಾಯಿಸ್ತಾನ ಆ ಥರ ಇಲ್ಲ ಆದರೆ ಅವನು ಯಾವುದೋ ಒಂದು ಸಾಮರ್ಥ್ಯ ಅವನಿಗೆ ತುಂಬ ಇದೆ ಅವನಿಗೆ ಹಾಗಾಗಿ ಅವನ ಹುಲಿ ಅಂತ ಅವನು ಇದರಲ್ಲಿ ಹೇಳ್ತೀವಿ ನಾವು ವೀರ ಶೌರ್ಯ ಇದೆಲ್ಲ ಅವನಿಗೆ ಇದೆ ಅಂತ ಹೇಳ್ಬಿಟ್ಟು ನಾವು ಆ ಒಂದು ಇಟ್ಕೊಂಡು ಹೇಳ್ತೀವಿ ಇಲ್ಲೇನಿದೆ ಅಂತ ಹೇಳಿದ್ರೆ ಈ ಹುಲಿಗೆ ನಿಜವಾಗಿ ಇರೋ ಒಂದು ಇದು ಶೌರ್ಯ ಇದೆಲ್ಲ ಇದೆಯಲ್ಲ ಇದು ಈ ವ್ಯಕ್ತಿಯಲ್ಲೂ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಏನು ಮಾಡ್ತೀವಿ ಈ ವ್ಯಕ್ತಿಯನ್ನು ಇವನು ಹುಲಿಯಲ್ಲ ಅಂತ ಗೊತ್ತಿದ್ರೂ ಕೂಡ ಇವನ್ನ ಹುಲಿ ಅಂತ ನಾವು ಒಂದು ಪ್ರಯೋಗ ಮಾಡ್ತೀವಿ ನಾವು ಅದೇ ಥರ ಸಂಸ್ಕೃತ ಶಾಸ್ತ್ರದಲ್ಲಿ ಉದಾಹರಣೆ ಕೊಡ್ತಾ ಇದ್ದು ಅಗ್ನಿರ್ ಮಾಣವಕಃ ಅಂತ ಒಂದು ಒಂದು ಸ್ಟೂಡೆಂಟ್ ಇದ್ದಾನೆ ಅಷ್ಟೊಂದು ತಾಕತ್ ಇದೆ ಅವನಿಗೆ ಏನು ಹೇಳಿದ್ರು ತಕ್ಷಣ ತಿಳ್ಕೊಂಬಿಡ್ತಾನೆ ಎಷ್ಟೋ ವಿಷಯಗಳು ಕಟ್ ಮಾಡಿ ಹೇಳ್ಬಿಡ್ತಾನೆ ತಕ್ಷಣ ಹೇಳ್ಬಿಡ್ತಾನೆ ಅವನಿಗೆ ತುಂಬ ಸಾಮರ್ಥ್ಯ ಇರೋದ್ರಿಂದ ಅವನ್ನ ಅಗ್ನಿ ಥರ ಪ್ರಜ್ವಲಿಸ್ತಾ ಇದ್ದಾನೆ ಅವನು ಅಷ್ಟು ನೋಡಿದ್ರೆ ತೇಜಸ್ವಿಯಾಗಿದ್ದಾನೆ ಅವನು ಹೀಗೆ ಅವನ್ನ ಅಗ್ನಿ ಅಂತ ಹೇಳೋ ಒಂದು ಮಾತಿದೆ ಅವಾಗ ಅವನು ಮುಟ್ಟಿದ್ರೆ ನಮ್ಗೇನು ಸುಡುತ್ತಾ ಏನು ಅಥವಾ ಅವನ ಮೇಲೆ ನೀರಿಟ್ಟು ಅದು ಇದು ಅದು ಕುದಿಯಕ್ಕೆ ಶುರು ಆಗುತ್ತೆ ಆ ಥರ ಏನು ಇಲ್ವೇ ಇಲ್ಲ ಆದರೆ ಇದನ್ನು ಪ್ರಯೋಗ ಮಾಡೋರಿಗೆ ಕೂಡ ಅದು ಈ ಅಗ್ನಿ ಬೇರೆ ಅವನ ಬೇರೆ ಅಂತ ಗೊತ್ತಿದೆ ಗೊತ್ತಿದ್ರು ಕೂಡ ಕೆಲವು ಗುಣಗಳನ್ನ ಒಂದು ಸಾಮ್ಯ ಇಟ್ಕೊಂಡು ಅವನ ಗೌಣವಾಗಿ ಅವನ ಅಗ್ನಿ ಅಂತ ಕರೆಯೋದು ಇದಕ್ಕೆ ಗೌಣಾತ್ಮ ಅಂತ ಇಲ್ಲೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ ನಾವು ಅವರೆಲ್ಲ ನೋಡಿ ಒಬ್ಬ ಗಂಡನಿಗೆ ಹೆಂಡತಿ ತಾನಲ್ಲ ಅಂತ ಗೊತ್ತಿರುತ್ತೆ ಚೆನ್ನಾಗಿ ಆದರೂ ಕೂಡ ಇವನು ಇವಳು ನನ್ನವಳು ಅಂತ ಅವಳು ಅವನು ಹೇಳ್ತಾನೆ ಅದೇ ಥರ ಹೆಂಡತಿ ಕೂಡ ತಾನು ಗಂಡ ಅಲ್ಲ ಅಂತ ಗೊತ್ತಿರುತ್ತೆ ಅವಳಿಗೆ ಆದರೂ ಕೂಡ ಇವನು ನನ್ನವರು ಇವನು ನನ್ನವರು ನಮ್ಮವರು ಅಂತ ಅವಳು ಹೇಳ್ಕೊಡ್ತಾನೆ ಇದೇ ಥರ ಮಕ್ಕಳ ವಿಷಯದಲ್ಲೂ ಇವನಿಗೆ ಒಂದು ತಾದಾತ್ಮ್ಯ ಬರುತ್ತೆ ಅದೇ ಥರ ಮನೆ ಮಠ ಇಂಥ ಎಲ್ಲದರಲ್ಲೂ ಕೂಡ ಮನೆ ಆಮೇಲೆ ಕ್ಷೇತ್ರ ಅಂದರೆ ಅವನ ಆಸ್ತಿ ಎಲ್ಲದರ ಮೇಲೂ ಅವನಿಗೆ ತಾನು ತಂದು ಅಂತ ಒಂದು ಬುದ್ಧಿ ಬರುತ್ತೆ ಈ ತಂದು ಅಂತ ಬುದ್ಧಿ ಬರುವಾಗ ಅವನಿಗೆ ಅದರ ಹಿನ್ನೆಲೆಯಲ್ಲಿ ಒಂದು ವ್ಯತ್ಯಾಸ ಗೊತ್ತಿರುತ್ತೆ ನಾನು ಬೇರೆ ಈ ಕಾರ್ ಬೇರೆ ನಾನು ಬೇರೆ ಈ ನನಗೆ ಸೇರಿರೋ ಜನಗಳು ಬೇರೆ ನನ್ನ ಮನೆ ಬೇರೆ ಅಂತ ಗೊತ್ತಿರುತ್ತೆ ಅವನಿಗೆ ಗೊತ್ತಿದ್ರು ಕೂಡ ಇದು ನನಗೆ ಸೇರಿದ್ದು ಅಂತ ಒಂದು ಒಂದು ಭಾವನೆ ಅವನಿಗೆ ತುಂಬ ದೃಢವಾಗಿ ಒಂದು ಒಂದು ಫೀಲಿಂಗ್ ಆಫ್ ಬಿಲಾಂಗಿಂಗ್ ಇರುತ್ತೆ ಅವನಿಗೆ ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಅವುಗಳಿಗೆಲ್ಲ ಏನಾದರೂ ತೊಂದರೆ ಆದರೆ ಇವನಿಗೆ ತನಗೆ ತೊಂದರೆ ಆಗೋ ಥರ ಆಗುತ್ತೆ ಅದು ಅದಕ್ಕೆ ಒಂದು 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 ನಮ್ಮ ಇವರು ಜ್ಯೇಷ್ಠ ಮಹಾಸೇನ ನಮ್ಮ ಒಂದು ಕತೆ ಹೇಳಿದ್ದಾರೆ ಆ ಕಥೆಯಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಒಬ್ಬ
ತುಂಬ ಕಷ್ಟಪಟ್ಟು ಒಂದು ಮನೆ ಕಟ್ಟಿರ್ತಾನೆ ತುಂಬ ಚೆನ್ನಾಗಿರೋ ಒಂದು ಮನೆ ಕಟ್ಟಿರ್ತಾನೆ ಆ ಮನೆಯನ್ನ ಯಾರಿಗೋ ಒಬ್ಬರಿಗೆ ಬಾಡಿಗೆ ಕೊಟ್ಟಿರ್ತಾನೆ ತಿಳ್ಕೊಂಡ್ನ ಅವಾಗ ಏನಾಗುತ್ತೆ ಅವರು ಒಂದು ಮೊಳೆ ಹೊಡೆದ್ರೆ ಆ ಮನೆಯಲ್ಲಿ ಇವನಿಗೆ ಎದೆಲೇ ಹೊಡೆಯೋ ಥರ ಇವನಿಗೆ ಅನಿಸುತ್ತೆ ಅದು ಯಾಕೆ ಅಂದರೆ ಇದು ನನ್ನ ಮನೆ ಅಂತ ಒಂದು ಭಾವನೆ ಇರೋದ್ರಿಂದ ಆಮೇಲೆ ಅದೇ ಕಥೆಯಲ್ಲಿ ಹೇಗೆ ಬರುತ್ತೆ ಅಂದರೆ ಮುಂದಕ್ಕೆ ಒಂದೊಂದು ಸಮಯದಲ್ಲಿ ಈ ಮನೆಯನ್ನು ಅವ್ರು ಮಾರಿಬಿಡ್ತಾರೆ ಯಾರಿಗೋ ಅವಾಗ ಮಾರಿದ ಮೇಲೆ ಅವ್ರು ಏನು ಮಾಡ್ತಾರೆ ಮಾರಿ ತಗೊಂಡವರು ಅದನ್ನು ಪೂರ್ತಿ ಡಿಮಾಲಿಷ್ ಮಾಡಿಬಿಟ್ಟು ಅಲ್ಲಿ ಬೇರೆ ಏನೋ ಮಾಲ್ ಕಟ್ಟಕ್ಕೆ ಏನೋ ಮಾಡ್ತಾರೆ ಅಂತ ಬರುತ್ತೆ ಅದು ಅವಾಗ ಇವನಿಗೆ ಡಿಮಾಲಿಷ್ ಹಾಕಿ ಮಾಡ್ತಾರೆ ಅಂತ ಇವನಿಗೆ ಕಿವಿಗೆ ಬಿದ್ದರೂ ಕೂಡ ಇವನಿಗೇನು ಅನಿಸೋದೇ ಇಲ್ಲ ಯಾಕಂದರೆ ಇವನು ಸ್ವತ್ವ ಹೊಟ್ಟೋಗಿದೆ ಇವನ ಕೈಯಿಂದ ಇವನ ಕೈಯಿಂದ ಅದು ಬಿಟ್ಟು ಹೋಗ್ಬಿಟ್ಟಿದೆ ಬೇರೆ ಕೈಗೆ ಹಸ್ತಾಂತರ ಆಗೋಗ್ಬಿಟ್ಟಿದೆ ಅದು ಅದಕ್ಕೆ ನೋಡಿ ಇದು ಅಭಿಮಾನಕ್ಕೆ ಇರೋ ಬಲ ಅದು ಅಭಿಮಾನಕ್ಕೆ ಎಷ್ಟೊಂದು ಬಲ ಇದೆ ಅಂತ ಹೇಳಿದ್ರೆ ನಮ್ಮನ್ನು ಅದು ಎಷ್ಟು ಏನೇನು ಮಾಡೋಕ್ಕೆ ಸಾಧ್ಯತೆ ಇದೆ ಅಭಿಮಾನಕ್ಕೆ ಆದ್ದರಿಂದಲೇ ಶ್ರುತಿ ಇದರಲ್ಲಿ ನಮ್ಮ ಶಾಸ್ತ್ರದಲ್ಲಿ ಅಲ್ಲಲ್ಲಿ ನೀನು ಈ ಥರ ಅಭಿಮಾನ ಇಟ್ಕೋಬೇಡ ನೀನು ನಿನ್ನ ಶರೀರದಲ್ಲೂ ಅಭಿಮಾನ ಇಟ್ಕೋಬೇಡ ನಿಮಗೆ ಬೇಕಾದವರು ಅಂತ ಇಟ್ಕೊಳ್ತೀಯಲ್ಲ ಬೇಕಾದ್ದು ಬೇಕಾದವರು ಅಂತ ಅದರಲ್ಲೂ ಕೂಡ ಅಭಿಮಾನ ಮಾಡ್ಕೋಬೇಡ ಮಾಡಿದ್ರಿಂದಲೇ ನಿಮಗೆ ತೊಂದರೆಗಳು ಬರ್ತಾ ಇದೆ ಅಂತ ಅದು ತತ್ವವನ್ನು ಹೇಳ್ಕೊಡುತ್ತೆ ನಿಮಗೆ ಸೊ ಈ ಗೌಣಾತ್ಮ ಅನ್ನೋದು ಯಾವುದು ಅಂತ ಹೇಳಿದ್ರೆ ಇವರುಗಳೆಲ್ಲ ಗೌಣಾತ್ಮ ಅಂದರೆ ಯಾವುದು ನನಗೆ ಸೇರಿದ್ದವರು ಅಂತ ನಾವು ಹೇಳ್ತೀವಲ್ಲ ಅವರಲ್ಲಿ ಗುಣತಃ ಆತ್ಮ ಅಷ್ಟೇ ಅಂದರೆ ನಿಜವಾದ ಆತ್ಮ ಅಲ್ಲ ಅದು ಇನ್ನೊಂದು ಮೂರನೇದು ಮುಖ್ಯ ಆತ್ಮ ಅಂತ ಹೇಳಿದ್ನಲ್ಲ ಅದೇ ನಿಜವಾದ ಪರಮ ಅದೇ ನಿಜವಾದ ನಾವು ಹಾಗಾದರೆ ಏನಾಯಿತು ಈ ಶರೀರಾದಿಗಳು ಈ ಪಂಚಕೋಶಗಳು ನಾವಲ್ವೇ ಇಲ್ಲ ಆಮೇಲೆ ನಾವು ನಮ್ಮದು ಒಂದು ಸೇರ್ಕೊಂಡಿದ್ದು ಅಂತ ಹೇಳ್ತೀವಲ್ಲ ಅದು ಕೂಡ ಖಂಡಿತ ನಾವು ಅಲ್ವೇ ಇಲ್ಲ ಅದು ನನಗೆ ಸೇರಿದ್ದು ಅಲ್ವೇ ಇಲ್ಲ ಆದರೆ ಮುಖ್ಯವಾಗಿ ನಾನು ಯಾವುದು ಅಂತ ಹೇಳಿದ್ರೆ ಈ ಚೈತನ್ಯ ಸ್ವರೂಪ ಈ ಪಂಚಕೋಶಗಳಿಂದ ವಿಲಕ್ಷಣವಾಗಿರೋ ಆತ್ಮಚೈತನ್ಯ ಅಂತ ಇದೆಯಲ್ಲ ಅದೇ ನಾನು ಅಂತ ನಾವು ತಿಳ್ಕೋಬೇಕಾಗಿದೆಯಲ್ಲ ಅದೇ ಮುಖ್ಯ ಆತ್ಮ ಅಂತ ಹಾಗಾಗಿ ಮಿಥ್ಯಾತ್ಮ ಗೌಣಾತ್ಮ ಮತ್ತು ಮುಖ್ಯ ಆತ್ಮ ಅಂತ ಮೂರಾಗಿ ಹೇಳಿದ್ದಾರೆ ಸೊ ಇವರು ಇಲ್ಲಿ ಹೇಳ್ತಾ ಇರೋದು ಇದು ಪ್ರಸಂಗಕ್ಕೆ ಯಾವುದಕ್ಕೆ ಬಂತು ಅಂತ ಹೇಳಿದ್ರೆ ಈ ಶರೀರಗಳನ್ನು ಇಟ್ಕೊಂಡು ಇವನು ಬೇರೆ ಅವನು ಬೇರೆ ಅಂತ ಇಟ್ಕೊಂಡು ನಾವು ಒಂದು ಭೇದ ಮಾಡ್ತಾ ಇದ್ದೀವಲ್ಲ ಈ ಭೇದ ಅನ್ನೋದು ಪಾರಮಾರ್ಥಿಕವಾದ ಭೇದ ಅಲ್ವೇ ಇಲ್ಲ ಅದು ಯಾಕಂದರೆ ಎಲ್ಲರಲ್ಲೂ ಕೂಡ ಇರೋ ಒಂದೇ ಚೈತನ್ಯ ಸ್ವರೂಪ ಒಂದೇ ಒಂದಿದೆ ಅದೇ ಇಲ್ಲಿ ಸರ್ವಭೂತಾಂತರ ಆತ್ಮ ಅಂತ ಈ ಶ್ರುತಿಯಲ್ಲಿ ಹೇಳಿರೋದು ಈ ಶ್ವೇತಾಶ್ವತರ ಶ್ರುತಿಯಲ್ಲಿ ಹೇಳಿರೋದು ಸರ್ವಭೂತಾಂತರ ಆತ್ಮ ಅಂತ ಹೇಳಿರೋದು ಇದನ್ನೇ ಹೀಗೆ ಸರ್ವಭೂತಾಂತರಾತ್ಮ ಅಂತ ಹೇಳಿದ್ರೆ ಏನಾಯ್ತು ಎಲ್ಲ ಜೀವರುಗಳಿಗೂ ಕೂಡ ಅಂತರಾತ್ಮವಾಗಿರೋದು ಇದೊಂದೇ ಅಂತಾಯ್ತು ಅವಾಗ ಏನಾಯ್ತು ಎಲ್ಲ ಜೀವರುಗಳಿಗೂ ಕೂಡ ಎಲ್ಲ ವ್ಯಕ್ತಿಗಳಿಗೂ ಕೂಡ ಬಾಹ್ಯ ಆತ್ಮ ಹೊರಳೆ ಆತ್ಮ ಅಂತ ಒಂದಿದೆ ಅಂತ ನಮಗೆ ಗೊತ್ತಾಗ್ತಾ ಇದೆ ಆದರೆ ಇರೋ ಹೊರಳೆ ಆತ್ಮ ಯಾವುದು ಅಂತ ಕೇಳಿದ್ರೆ ನಾವು ವಿಚಾರ ಮಾಡಿ ನೋಡಿದ್ರೆ ಅದು ಜಡ ಅಂತ ಗೊತ್ತಾಗ್ತಾ ಇದೆ ಯಾಕೆಂದರೆ ಈ ಪಂಚಕೋಶಗಳಲ್ಲಿ ಎಲ್ಲವೂ ಕೂಡ ಪ್ರಕೃತಿಯಿಂದ ಉಂಟಾಗಿರೋದು ಅದರಿಂದ ಅದು ಎಲ್ಲವೂ ಕೂಡ ಜಡವೇ ಅದು ಖಂಡಿತ ಆದರೆ ಈ ಚೈತನ್ಯ ಒಂದು ಒಳಗಡೆ ಇರೋದ್ರಿಂದ ಇದು ಅದು ಚೈತನ್ಯವನ್ನು ತಗೊಂಡು ಇದು ಕೆಲಸ ಮಾಡ್ತಾ ಇದೆ ಆದರೆ ಇದು ವಾಸ್ತವವಾಗಿ ಜಡವಾಗಿರೋದ್ರಿಂದ ಆಮೇಲೆ ಇದು ವಾಸ್ತವವಾಗಿ ನಾವು ಅಲ್ಲದೇ ಇರೋದ್ರಿಂದ ಆಮೇಲೆ ಶಾಸ್ತ್ರದ ಒಂದು ಬಲದಿಂದ ನಾವು ತಿಳ್ಕೊಂಡಾಗ ಇದು ಇಲ್ಲವೇ ಇಲ್ಲ ಅಂತ ಗೊತ್ತಾದಾಗ ನಮಗೆ ಇರೋ ಒಂದೇ ಒಂದು ಅಂತರಾತ್ಮ ಒಂದೇ ಒಂದಿದೆ ಆವಾಗ ನಮಗೆ ಅದಕ್ಕೆ ಅಂತರ ಅಂತ ಒಂದು ಅಡ್ಜೆಕ್ಟಿವ್ ಹೇಳ್ಬೇಕಾದ ಅವಶ್ಯಕತೆಯೇ ಇಲ್ಲ ಯಾಕಂದರೆ ಅಂತರ ಅಂತ ಹೇಳೋದೇನೆ ಬಾಹ್ಯ ಅಂತ ಒಂದಿರೋದನ್ನು ಅದರಿಂದ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಿ ಅಂತರ ಅಂತ ಒಂದು ಅಡ್ಜೆಕ್ಟಿವ್ ಹೇಳ್ತಾ ಇದ್ದೀವಿ ಆದರೆ ಬಾಹ್ಯ ಅನ್ನೋದು ಇಲ್ಲವೇ ಇಲ್ಲ ವಾಸ್ತವವಾಗಿ ಅಂತ ತಿಳ್ಕೊಂಡಾಗ ಇದಕ್ಕೆ ಅಂತರಾತ್ಮ ಅಂತ ಹೇಳಬೇಕಾದ ಅವಶ್ಯಕತೆ ಕೂಡ ಇಲ್ಲವೇ ಇಲ್ಲ ಅಂತ ಬರುತ್ತೆ ಅದು ಇನ್ವೇ ಇಲ್ಲಿ ಎಲ್ಲ ಜೀವರುಗಳಿಗೂ ಕೂಡ ಒಳಗಡೆ ಇದ್ದುಕೊಂಡು ಇದೊಂದೇ ಇದೆ ಅಂತ ಹೇಳಿದಾಗ ಏನಾಯಿತು ನಾವು ಶರೀರವನ್ನು ಇಟ್ಕೊಂಡು ಭೇದ ಹೇಳ್ತೀವಿ ಇವ್ರು ಬೇರೆ ಅವ್ರು ಬೇರೆ ಅಂತ ಹೇಳ್ತೀವಿ ಆದರೆ ಈ ಆತ್ಮನ ಇಟ್ಕೊಂಡು ನಾವು ಬೇರೆ ಬೇರೆ ಅಂತ ಹೇಳೋಕೆ ಆಗೋದೇ ಇಲ್ಲ ಅಂತ ಇದಕ್ಕೇ ಅವನು ಆ ಒಂದು ಹನುಮಂತ ಹೇಳಿದ್ದು ಅಂತ ಒಂದು ಶ್ಲೋಕ ಇರ್ತಲ್ಲ ಅದೇ ಶರೀರ ಅನ್ನೋದನ್ನ ಇಟ್ಕೊಂಡ್ರೆ ದೇಹ ಬುದ್ಧಿಯ ನಾನು ನಿನ್ನ ಸೇವಕ ನಾನು ಆಮೇಲೆ ನಿನ್ನ ಸ್ವಾಮಿ ನಿನ್ನ ಭೃತ್ಯ ಅಂತ ಇಟ್ಕೊಂಡ್ರೆ ನಾನು ನಿನ್ನ ಅಂಶ ಅಂತ ಇಟ್ಕೊಂಡ್ರೆ ನಾನು ನಿನಗೆ ಸೇವಕ ನಿನಗೆ ಒಂದು ನಿನ್ನ ಒಂದು ಅಂಶನ ಆಗ್ತೀನಿ ನಾನು ಅಷ್ಟೇ ಆದರೆ ಆತ್ಮದಿಂದ ಆತ್ಮದೃಷ್ಟಿ ಅಂತ ನೋಡಿದ್ರೆ ನಾನು ನೀನೇನೆ ಅಂತ ಸೊ ಹೀಗಾಗಿ ಈ ಆತ್ಮದೃಷ್ಟಿ ಅನ್ನೋದು ಅಷ್ಟು ಮುಖ್ಯವಾಗಿದೆ ಅದು ಆತ್ಮದೃಷ್ಟಿಯೇ ಸರಿಯಾದ ದೃಷ್ಟಿ ಹಾಗಾದರೆ ಏನಾಯಿತು ಈ ಭೇದ ದೃಷ್ಟಿ ಅನ್ನೋದು ಅದು ಮಿಥ್ಯಾದೃಷ್ಟಿ ಅಂತ ಗೊತ್ತಾಗ್ತದೆ ನಿಮಗೆ ಹಾಗಾಗಿ ಸರ್ವಭೂತಾಂತರಾತ್ಮ ಅಂತ ಹೇಳಿದಾಗ ಈ ಭೂತ ಅಂತರಾತ್ಮ ಅಂತ ಇಟ್ಕೊಂಡು ನೋಡಿದಾಗ ಇವರಿಗೂ ಅವ್ರಿಗೆ ಭೇದ ಇಲ್ಲ ಅಂತ ಗೊತ್ತಾಗುತ್ತೆ ಆದರೆ ಎಲ್ಲರಿಗೂ ಅಂತರಾತ್ಮ ಇದೆ ಅಂತ ಗೊತ್ತಾಗುತ್ತೆ ಇದನ್ನೇ ನಾವು 13ನೇ ಅಧ್ಯಾಯದಲ್ಲಿ 2ನೇ ಶ್ಲೋಕ ಇದೆಯಲ್ಲ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಅಂತ ಹೇಳುವಾಗ ಎಲ್ಲ ಕ್ಷೇತ್ರ ಅಂದರೆ ಶರೀರಗಳು ಎಲ್ಲ ಶರೀರಗಳಲ್ಲೂ ಇರೋ ಒಂದು ಚೈತನ್ಯ ಸ್ವರೂಪ ಇದೆಯಲ್ಲ ಅದನ್ನು ಆ ಶರೀರವನ್ನು ತಿಳ್ಕೊಳ್ತಾ ಇರೋ ಒಂದು ಕ್ಷೇತ್ರಜ್ಞ ಅಂತ ಒಂದಿದೆಯಲ್ಲ ಆ ಕ್ಷೇತ್ರಜ್ಞ ಅನ್ನೋದು ನಾನೇನೆ ಅಂತ ಕೃಷ್ಣ ಹೇಳಿದ್ದಾನೆ ಹಾಗಾದರೆ ಏನಾಯ್ತು ಪ್ರತಿಯೊಬ್ಬರ ಶರೀರದಲ್ಲೂ ಈ ಕ್ಷೇತ್ರಜ್ಞ ಇದ್ದಾನೆ ಆ ಪ್ರತಿಯೊಬ್ಬರು ಶರೀರದಲ್ಲೂ ಇರೋ ಕ್ಷೇತ್ರಜ್ಞ ಒಂದೇ ವಸ್ತುನೇ ಅದು ಇವರಲ್ಲಿರೋ ಕ್ಷೇತ್ರಜ್ಞ ಬೇರೆ ಅವನಲ್ಲಿರೋ ಶಕ್ತಿನ ಬೇರೆ ಅಂತ ಹೇಳಕ್ಕೆ ಬರೋದೇ ಇಲ್ಲ ಇವರಲ್ಲಿರೋ ಶರೀರ ಬೇರೆ ಅವ್ರ ಶರೀರ ಬೇರೆ ಅಂತ ಹೇಳೋಣ ಆದರೆ ಈ ಶರೀರಕೃತವಾದ ಶರೀರದಿಂದ ಉಂಟಾಗಿರೋ ಭೇದ ಅನ್ನೋದನ್ನು ಹೋಗಲಾಡಿಸ್ತಾ ಇದೆ ಈ ಆತ್ಮಕೃತ ಅಭೇದ ಅನ್ನೋದು ಅದನ್ನೇ ಇವರು ಹೇಳ್ತಾ ಇದ್ದಾರೆ ದೇವತೆ ತದೇವ ಪ್ರತಿಪಾದೆಯನ್ನೇ ಪ್ರಥಮ ಚೇತನ ಪ್ರತಿಯೋಗಿಕ ಭೇದ ಆ ಭೇದ ಅಭಾವಮಾಹ ಸರ್ವಭೂತಾಂತರಾತ್ಮ ಇದೆ ಹಾಗಾದರೆ ಈ ಚೇತನಗಳೆಲ್ಲ ನಾವು ಚೇತನರು ಅಂತ ಅಂದ್ಕೊಂಡಿದ್ದೀವಲ್ಲ ನಮ್ಮದು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಅಜ್ಞಾನದಿಂದ ನೀನು ಬೇರೆ ಚೈತನ್ಯ ನಾನು ಬೇರೆ ಚೇತನ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಇರೋದು ಒಂದೇ ಚೈತನ್ಯ ತಾತ್ವಿಕವಾಗಿರೋದು ಅದನ್ನು ಇಲ್ಲಿ ಸರ್ವಭೂತಾಂತರಾತ್ಮ ಅನ್ನೋ ಶಬ್ದದಿಂದ ಇದು ನೀನು ಬೇರೆ ನಾನು ಬೇರೆ ಅಂತ ಹೇಳ್ತಾ ಇದ್ದೀವಲ್ಲ ಈ ಭೇದ ಸರಿಯಲ್ಲ ಅಂತದನ್ನು ತೋರಿಸ್ಕೊಡ್ತಾ ಇದೆ ಅಂತ ಹೇಳಿದರು
ಆಮೇಲೆ ಚೈತನ್ಯಂ ಏಕಮೇವ ಸರ್ವಭೂತೇಷು ಬ್ರಹ್ಮಾದಿ ಸ್ಥಾವರಾಂತೇಷು ಪ್ರವಿಶ್ಯ ಅಂತಃ ಜೀವಾತ್ಮತೆಯ ವರ್ತತೆ ಇತ್ಯರ್ಥ. ಇದಕ್ಕೆ ಏನು ಅರ್ಥ ಅಂತ ಹೇಳಿದ್ರೆ, ಒಂದೇ ಚೈತನ್ಯವೇ ಎಲ್ಲ ಶರೀರಗಳಲ್ಲೂ ಪ್ರವೇಶ ಮಾಡಿ ಅದು ಅಲ್ಲೇ ಇದ್ಕೊಂಡು ಅದು ಬ್ರಹ್ಮಾದಿ ಸ್ಥಾವರಂತೇಶು. ಎಲ್ಲ ಶರೀರಗಳು ಅಂದ್ರೆ ಏನು, ಬ್ರಹ್ಮನಿಂದ ಚತುರ್ಮುಖ ಬ್ರಹ್ಮ ಅಲ್ಲಿಂದ ಹಿಡಿದು ಸ್ಥಾವರ ಅಂದರೆ ಗಿಡ ಮರಗಳು ಅಂತ ಇದೆಯಲ್ಲ ಅವುಗಳವರೆಗೂ ಎಲ್ಲದರಲ್ಲೂ ಕೂಡ ಅವನು ಪ್ರವೇಶ ಮಾಡಿ ಆ ಚೈತನ್ಯ ಪ್ರವೇಶ ಮಾಡಿ ಪ್ರವಿಶ್ಯ ಅಂತಹ ಜೀವಾತ್ಮತೆಯ ಬರ್ತದೆ ಇತ್ಯರ್ಥ. ಆದರೆ ಏನಾಯ್ತು ಅಂದರೆ, ಇದು ಪ್ರವೇಶ ಮಾಡಿ ಸುಮ್ಮನೆ ಇಲ್ಲ, ಅಲ್ಲಿ ಪ್ರವೇಶ ಮಾಡಿ ನಾನೇ ಈ ಶರೀರ ಅಂತ ತಿಳ್ಕೊಂಡ್ಬಿಟ್ಟಿದೆ. ಅಂದರೆ ಒಂದೊಂದು ಈ ಪರಮಾತ್ಮ ಚೈತನ್ಯ ಅನ್ನೋದು ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡಿ ಯಾವ ಶರೀರಗಳನ್ನು ಸೃಷ್ಟಿ ಮಾಡಿ ಆ ಶರೀರಗಳಲ್ಲಿ ತಾನೇ ಹೊಕ್ಕಿ ಆ ಶರೀರಗಳಲ್ಲಿ ತಾದಾತ್ಮ್ಯವನ್ನು ಅದೇ ಹೊಂದ್ಬಿಟ್ಟಿದೆ. ಹಾಗಾದರೆ ಇದಕ್ಕೆ ಅಜ್ಞಾನ ಬಂತ ಅಂತ ನಾವು ಕೇಳ್ಬೋದಲ್ವಾ? ಇದನ್ನು ಒಂದು ಶ್ರುತಿ ಹೇಳ್ತಿದ್ರು, ನಾನು ಅದನ್ನು ಹೇಳಿಬಿಟ್ಟು ನಿಲ್ಲಿಸ್ತೀನಿ. ಇವತ್ತು ಇದನ್ನು ತರಗತಿಯನ್ನು ಮುಗಿಸ್ತೀನಿ. ನೃಸಿಂಹ ತಾಪನೀಯ ಉಪನಿಷತ್ ಅಂತ ಒಂದು ಉಪನಿಷತ್ತು, ನೃಸಿಂಹ ತಾಪನಿ ಉಪನಿಷತ್ತು. ಅದನ್ನು ನೃಸಿಂಹ ಉತ್ತರ ತಾಪನಿ, ಪೂರ್ವತಾಪನಿ ಉತ್ತರ ತಾಪನಿ ಅಂತ ಎರಡು ಭಾಗವಾಗಿ ಮಾಡಿದ್ದಾರೆ. ಆ ನೃಸಿಂಹ ತಾಪನಿ ಉಪನಿಷತ್ತಲ್ಲಿ ಅದನ್ನು ತುಂಬ ಪ್ರಾಚೀನವಾದ ಉಪನಿಷತ್ತು. ಇದನ್ನು ಇದಕ್ಕೆ ಶಂಕರಾಚಾರ್ಯರ ವ್ಯಾಖ್ಯಾನ ಅಂತ ಒಂದಿದೆ, ಅವರೇ ಮಾಡಿದ್ದಾರೆ ಇರೋ ಗೊತ್ತಿಲ್ಲ, ಬಟ್ ಪೂರ್ತಿ ಅದ್ವೈತವೇ ತುಂಬ ಅಲ್ಲಿ ಬರುತ್ತೆ ನಮಗೆ. ಆಮೇಲೆ ಸಾಯಣಾಚಾರ್ಯರು ಇದನ್ನು ಉದ್ಧರಿಸಿದ್ದಾರೆ ಒಂದು ಭಾಗ ಇದರಲ್ಲಿ. ಪುರುಷ ಸೂಕ್ತ ಬರುತ್ತಲ್ಲ, ಪುರುಷ ಸೂಕ್ತಕ್ಕೆ ವ್ಯಾಖ್ಯಾನ ಮಾಡುವಾಗ ತಮೇವಂ ತದೇವಂ ವಿದ್ವಾನ್ ಅಮೃತೈಹ ಭವತಿ ಅಲ್ಲ, ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರಃ ನಾಮಾನಿ ಕೃತ್ವಾನಿ ಕೃತ್ವಾ ಅಭಿವದ ನಿಧಾಸ್ತೆ ಅಂತ ಹೇಳುವಾಗ, ಆ ವಾಕ್ಯಕ್ಕೆ ವ್ಯಾಖ್ಯಾನ ಮಾಡುವಾಗ ಅವರು ಈ ನೃಸಿಂಹ ತಾಪನಿ ಉಪನಿಷತ್ತನ್ನು ಅವರು ಕೋಟ್ ಮಾಡ್ತಾರೆ. ಆ ಉಪನಿಷತ್ತಲ್ಲಿ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಇದು ಅಮೂಢವಾಗಿ ಇದ್ದರೂ ಕೂಡ, ಮೂಢ ಅಂದರೆ ಅವನಿಗೆ ಮುಟ್ಟಾಳ, ಅವನಿಗೇನು ಬುದ್ಧಿ ಇಲ್ಲ ಅವನಿಗೆ, ಅಂಥವನಲ್ಲ ಇದು, ಬ್ರಹ್ಮ ಅಂಥದ್ದಲ್ಲ ಅದು, ಆದರೂ ಕೂಡ ಮೂಢ ಇವ ಭಾಸತೆ ಅಂತ. ಹಾಗಾದರೆ ಇದು ಈ ಪ್ರಪಂಚವನ್ನ ಸೃಷ್ಟಿ ಮಾಡಿತ್ತು ಅದನ್ನು ಹೇಳುತ್ತೆ, ಅದು ಉಪನಿಷತ್ ಹೇಳುತ್ತೆ, ಆ ವಾಕ್ಯನೇ ಹೇಳುತ್ತೆ. ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದು ಅದು ಹೇಗೆ ಮೂಢವಾಗಿರೋಕ್ಕೆ ಸಾಧ್ಯವಾಗುತ್ತೆ? ಸಾಧ್ಯ ಇಲ್ಲ ಅದು ಮೂಢ ಅಲ್ಲ, ಅಮೂಢೋಪಿ ಮೂಢ ಇವ ಅಂತ ಅಲ್ಲಿ ಬರುತ್ತೆ ವಾಕ್ಯ. ಅದನ್ನು ಅವರು ಕೋಟ್ ಮಾಡಿದ್ದಾರೆ ಅವರು. ಹಾಗಾದರೆ ಏನಾಯಿತು, ಆ ಒಂದು ಬ್ರಹ್ಮಸ್ವರೂಪವೇ ಪ್ರತಿಯೊಂದು ಶರೀರದಲ್ಲೂ ಸೇರಿಕೊಂಡು ಒಳಗಡೆ ಪ್ರವೇಶ ಮಾಡಿ ಆಯಾ ಶರೀರಗಳ ಜೊತೆಗೆ ಒಂದು ಅಭಿಮಾನವನ್ನು ಹೊಂದಿಕೊಂಡಿದೆ ಅದು ಅಂತ. ಹಾಗಾದರೆ ಏನಾಯಿತು ಅಂದರೆ, ಇದನ್ನು ತುಂಬ ನಾವು ಬೆಳೆಸ್ಕೊಂಡು ಹೋದರೆ ಇದು ಎಲ್ಲರೂ ಹೋಗ್ಬಿಡುತ್ತೆ. ಅದೇ ಬೃಹದಾರಣ್ಯಕದಲ್ಲಿ ತತ್ವಮಸಿ ಅಂತ ಅಹಂ ಬ್ರಹ್ಮಾಸ್ಮಿ ಅಂತ ಬರುತ್ತಲ್ಲ, ಆ ಮಂತ್ರದಲ್ಲೂ ಕೂಡ ಇದು ಇಂಪ್ಲಿಸಿಟ್ ಆಗಿದೆ ಅಂತ ನಾವು ಹೇಳ್ಬೋದು. ಅದನ್ನು ಇನ್ನೊಂದು ಸತಿ ಯಾವಾಗಲಾದರೂ ಹೇಳೋಣ. ಇಲ್ಲಿಗೆ ನಾವು ನಿಲ್ಲಿಸೋಣ. ನಾವು ಈ ಒಂದು ಹಂತಕ್ಕೆ ನಿಲ್ಲಿಸಿದ್ದೀವಿ. ಇನ್ನು ಮುಂದೆ ಈ ಶ್ರುತಿ ವಾಕ್ಯದ ಶ್ರುತಿ ವ್ಯಾಖ್ಯಾನ ಇನ್ನೂ ಪೂರ್ತಿ ಆಗಿಲ್ಲ, ಇನ್ನೂ ಶಬ್ದಗಳೆಲ್ಲ ಸ್ವಲ್ಪ ಇದೆ. ಆಯ್ತು, ನೆಕ್ಸ್ಟ್ ಟೈಮ್ ಕಂಟಿನ್ಯೂ ಮಾಡೋಣ. ಸ್ತೋಷ್ಯೇ ಭಕ್ತ್ಯ ವಿಷ್ಣು ಮನಾದಿ ಜಗತಾದಿಂ ಯಸ್ಮಿನ್ನೇತತ್ ಸಂಸ್ಕೃತಿ ಚಕ್ರಂ ಭ್ರಮತೀತಂ ಯಸ್ಮಿನ್ ದೃಷ್ಟೇ ನಶ್ಯತಿ ತತ್ ಸಂಸ್ಕೃತಿ ಚಕ್ರಂ ತತ್ ಸಂಸಾರದ್ವಾಂತ ವಿನಾಶಂ ಹರಿಮೀಡೇ ತಂ ಸಂಸಾರದ್ವಾಂತ ವಿನಾಶಂ ಹರಿಮೀಡೇ. ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯಃ ಸಂತು ಮೇ ಜನ್ಮ ಜನ್ಮನಿ. ವಿದ್ಯಾವಿನಿ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತೀಂ. ಓಂ ತತ್ಸತ್.